ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ ಧೈರ್ಯವಾಗಿ ಬದುಕ್ತಾ ಇರ್ತಕ್ಕಂಥ ದಂಪತಿ ಅಂದ್ರೆ ಇವರಿಬ್ಬರು ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರ್ಬೇಕಾದ್ರೆ ಸಾವಿರಾರು ಫ್ಯಾಮಿಲಿ ಆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಪ್ರಪಂಚದ ಅತಿ ದೊಡ್ಡ ಕಾಯಿಲೆ ಬಂದ್ರು ಒಂದಷ್ಟು ತಿಂಗಳು ವರ್ಷನ ಬದುಕ್ಬೋದು ಬಟ್ ನೀರಿಗೆ ಬಿದ್ರೆ ಗಂಟೆ ಲೆಕ್ಕಲ್ಲ ನಿಮಿಷದ ಲೆಕ್ಕದಲ್ಲಿ ಪ್ರಾಣ ಹೋಗುದು ನಮ್ಮ ಕರ್ನಾಟಕದಲ್ಲಿ ಸಾವಿರಕ್ಕೂ ಅಧಿಕ ನೀರಿಗೆ ಬಿದ್ದಂತಹ ಸಮುದ್ರಕ್ಕೆ ಬಿದ್ದು ಸತ್ತಂತಹ ಮೃತದೇಹಗಳ ಮೇಲೆ ಕೆತ್ತಂತಹ ವ್ಯಕ್ತಿ ಸೊ ಒಂದ್ ರೀತಿ ಕರ್ನಾಟಕದ ಹೆಮ್ಮೆಯ ಮಣ್ಣಿನ ಮಗನಕ್ಕೆ ಸಮುದ್ರದ ಈಶ್ವರ ಮಲ್ಪ ಅವರ ಸೇವೆ ನಮಗೆ ತುಂಬಾ ಖುಷಿ ತಂದಿದೆ ಅವರಿಗೆ ಒಂದು ದೇವರು ಕೊಟ್ಟ ವರ ಅದು ಹೇಗೆ ಒಳ್ಳೇದಕ್ಕೆ ಯೂಸ್ ಮಾಡಬೇಕು ಹಾಗೇನೆ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಅವರ ಮುಂದೆ ನಾವು ಎಂತ ಅಲ್ಲ ನಮ್ದೊಂದು ಅಳಿಲು ಸೇವೆ ಅಷ್ಟೇ ಎಂತ ದೊಡ್ಡ ಕಾಯಿಲೆ ಬಂದ್ರು ಕೂಡ ಸಾಯೋದು ಒಂದಷ್ಟು ಸಮಯ ಬೇಕಾಗುತ್ತೆ ಬಟ್ ನೀರಿಗೆ ಮುಳುಗಿದಾಗ ಕೆಲವೇ ನಿಮಿಷಗಳಲ್ಲಿ ಸಾಯ್ತಾರೆ ಕೆಲವು ಕೆಲವೇ ಸೆಕೆಂಡ್ಗಳಲ್ಲಿ ಸಾಯ್ತಾರೆ ನೀರಲ್ಲಿ ಯಾರು ಮುಳುಗೋದು ಈಜು ಬರ್ದೇ ಇರೋರು ಈಜು ಬಂದು ಸಹ ಆಳ ಸಮುದ್ರ ಅಲ್ಲಿ ಇಲ್ಲಿ ಹೋದಾಗ ಕೆಲವೊಬ್ರು ತಿರ್ಕೋತಾರೆ ಆದ್ರೆ ಆ ಬಾಡಿ ರಿಕವರಿ ಮಾಡಕ್ಕೆ ಎಷ್ಟೋ ಜನ ಒದ್ದಾಡ್ದಾಗ್ಲೂ ಸಹ ಆ ಎನ್ ಡಿ ಆರ್ ಎಫ್ ಇಂದ ಹಿಡ್ದು ಅಗ್ನಿಶಾಮಕ ದಳ ಎಲ್ಲ ಫೇಲ್ ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ನಾನು ಸಕ್ಸಸ್ ಮಾಡ್ತಾನೆ ಅನ್ನೋ ನಂಬಿಕೆ ಇರುತ್ತೆ ಅದ್ಯಾರು ಅಂದ್ರೆ ಈಶ್ವರ್ ಮಲ್ಪೆ ಅವರು ಬೇರೆಯವರ ಕಣ್ಣೀರನ್ನ ಒಸೋ ಕೆಲಸವನ್ನ ಮಾಡಿದ್ರು ಮಾಡ್ತಾ ಇದ್ದಾರೆ ಆದರೆ ಅವ್ರ ಮನೆಯಲ್ಲೂ ಸಹ ಒಂದಷ್ಟು ಕಣ್ಣೀರಿನ ಸ್ಟೋರಿಗಳಿದೆ ಈಶ್ವರ್ ಮಲ್ಪೆ ಈ ವ್ಯಕ್ತಿಯ ಸಂಪೂರ್ಣವಾದಂತ ಜರ್ನಿಯನ್ನ ನಾನು ತಿಳಿಸ್ತೀನಿ ಯಾಕಂದ್ರೆ ಈ ವ್ಯಕ್ತಿ ಸ್ಟೋರಿ ಬೇರೆಯವರಿಗೆ ದಾರಿದೀಪ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಹೀಗಾಗಿ ಇವತ್ತಿನ ದಾರಿದೀಪ ಎಪಿಸೋಡ್ನಲ್ಲಿ ಈಶ್ವರ್ ಮಲ್ಪೆ ಅವರ ಸ್ಟೋರಿಯನ್ನ ನಾನು ನಿಮಗೆ ತಿಳಿಸ್ತೀನಿ ಅವ್ರ ಪರಿಚಯನ ಮಾಡಿಕೊಡ್ತೇನೆ ನಮಸ್ಕಾರ ನಮಸ್ತೆ ಭಾಳಷ್ಟು ಜನ ಏನೇ ಮಾಡಿದ್ರು ಕೂಡ ಬಹಳ ಕಷ್ಟ ಆಗುತ್ತೆ ಲೈಫಲ್ಲಿ ನೀರು ಅಂದ್ರೆ ಭಯ ನಾನು ಆಗಲೇ ಹೇಳಿದೆ ಎಂಥ ದೊಡ್ಡ ಕಾಯಿಲೆ ಬಂದು ಒಂದು ತಿಂಗಳು ಒಂದು ವರ್ಷ ಅವಕಾಶ ಇರುತ್ತೆ ನೀರಿಗೆ ಬಿದ್ದರೆ ಕೆಲವೇ ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ ಖಂಡಿತವಾಗಿ ಮೊದಲನೇದಾಗಿ ಈಶ್ವರ ಮಲ್ಪೆ ಬಗ್ಗೆ ನಾವೇನು ಹೇಳಾಗಿಲ್ಲ ಬಿಕಾಸ್ ಆಫ್ ಎಲ್ರಿಗೂ ಗೊತ್ತಿರೋ ವಿಚಾರ ಸೊ ಹೆಂಗ್ ಜರ್ನಿ ಶುರುವಾಯ್ತಿದ್ದು ಹಿಂಗೆ ಈ ಸಮುದ್ರ ಜೊತೆ ಒಡನಾಟ ನಮಸ್ತೆ ಬಂಧುಗಳೇ ನಿಮಗೆ ಗೊತ್ತಿದೆ ಈಶ್ವರ ಮಲ್ಪೆ ಅಂತ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಈಗಾಗಲೇ ನಮಗೆ ಬಂದಿದ್ದಾರೆ ಇವರು ಮಾತಾಡಲಿಕ್ಕೆ ನಮ್ಮ ಒಂದು ಎರಡು ಕಷ್ಟ ಸುಖದ ಎರಡು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ನನ್ಗೆ ಭಾಳ ಆಗೋದೇನು ಅಂತಂದರೆ ಯಾರೋ ಚೆನ್ನಾಗಿದ್ದವ್ರು ಎಲ್ಪ್ ಮಾಡ್ತಾರೆ ನಾನು ಚೆನ್ನಾಗಿದ್ದೀನಪ್ಪ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಈಶ್ವರ್ ಇವರು ಭಾಳ ನಗುಮುಖದಲ್ಲಿ ಕಾಣ್ತಿದ್ದಾರೆ ಬಟ್ ಇವರಿಂದ ಬೆಟ್ಟದಷ್ಟು ಕಷ್ಟ ಇದೆ ಒಂದು ಫೀಲ್ಡ್ಗೆ ಹೋದಾಗ ಅಲ್ಲಿ ಯಾರೋ ಫ್ಯಾಮಿಲಿ ಆ ಕಷ್ಟ ಆ ಕಣ್ಣೀರು ನೋಡ್ತಿರ್ತಾರೆ ಆ ಬಾಡಿ ರೆಸ್ಕ್ಯೂ ಮಾಡ್ತಾರೆ ಮನೆಗೆ ಹೋದಾಗಲೂ ಸಹ ಒಂದಷ್ಟು ಬೇಸರದ ಕಣ್ಣೀರಿನ ಕತೆಗಳಿದೆ ಅದನ್ನು ಮನೆಗೂ ಕೂಡ ಮಾತಾಡಿಸ್ತೀನಿ ಬಟ್ ನಾನು ಆಗ್ಲೇ ಹೇಳಿದೆ ನೀವು ಎಷ್ಟನೇ ವರ್ಷದಿಂದ ಸ್ವಿಮ್ಮಿಂಗ್ ಕಲ್ತ್ರಿ ಸಮುದ್ರ ಕಿಳಿಯಕ್ಕೆ ಶುರುವಾದ್ರಿ ಸುಮಾರು ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ನಮ್ಗೆ ಒಂದು ಮೆಜಾರಿಟಿ ಆವಾಗ ನಾವು ಸುಮ್ಮನೆ ಈ ಬೋಟಿಗೆ ಅಥವಾ ಫಿಶಿಂಗ್ ಮಾಡಲಿಕ್ಕೆಲ್ಲ ನಾವು ಇಪ್ಪತ್ತು ವರ್ಷ ನನಗೆ ಶಾಲೆ ಹೋಗಿದ್ದು ನಾನು ಎಂಟನೇ ಕ್ಲಾಸ್ ಓಕೆ ಎಂಟನೇ ಕ್ಲಾಸ್ ಕಲ್ತಾದ ಮೇಲೆ ನಾನು ಮನೆಯಲ್ಲಿದ್ದೆ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಹಾಗೆ ನಮ್ಮ ತಾಯಿ ಸಹ ಅವಾಗ ಹುಷಾರಿರಲಿಲ್ಲ ಯಾಕೆಂದರೆ ಅವರಿಗೆ ಒಂದು ಗರ್ಭಕೋಶ ಕ್ಯಾನ್ಸರ್ ಅಂತ ಆಯಿತು ಆ ಕ್ಯಾನ್ಸರ್ ತುಂಬ ಖರ್ಚಾಯಿತು ಆವಾಗ ತಾಯಿ ಸಹ ಮನೆಯಲ್ಲೇ ಇದ್ದರು ಮತ್ತು ನನ್ನ ಅಕ್ಕನ ಅಕ್ಕ ನಾವು ಮೂರು ಜನ ಮಕ್ಕಳು ಮೂರು ಮಕ್ಕಳಲ್ಲಿ ನನ್ನ ಅಕ್ಕ ಹಿರಿಯಳು ಮತ್ತು ನಾನು ಮಧ್ಯದವನು ನನ್ನ ತಮ್ಮ ಇದ್ದಾನೆ ಹಾಗೆ ನಮ್ಮ ಅಕ್ಕನಿಗೆ ಮದುವೆ ಮಾಡಿ ಆಗಿದೆ ಅವಾಗ ಅಕ್ಕ ಮದುವೆ ಆದಾಗ ನಾನು ಏನು ಮಾಡಿದೆ ನಮಗೆ ಸಹ ದುಡಿಮೆ ಮಾಡಬೇಕು ಆವಾಗ ನಾ ಚಿಕ್ಕದಿರುವಾಗ ಇಲ್ಲಿ ಕೈರಂಪಣಿ ಅಂತ ಇದೆ ಕೈರಂಪುಣಿ ಅಂದರೆ ಬಲೆ ಇಲ್ಲಿ ಸಮುದ್ರ ಹತ್ರನೇ ಒಂದು ಬಲೆ ಬಿಟ್ಕೊಂಡು ಆ ಮೀನೇ ಮೀನು ತೆಗೆದು ಮೀನು ಚಿಕ್ಕದಾಗಿ ಫಸ್ಟಿಗೆ ನಾವು ಕೈರಂಪಣಿ ಅಂತ ಹೋಗ್ತೀವಿ ಸಮುದ್ರದಲ್ಲಿ ಕಲ್ಲಿಕೆ ಫಸ್ಟ್ ಪ್ರಥಮ ಅಂತ ಅಂತೇಳಿ ಆ ಕೈರಂಪುಣಿ ಆದಮೇಲೆ ನಾವು ದೊಡ್ಡವರಾಗ್ತಾ ಒಂದು ಬೋಟ್ ಚಿಕ್ಕ ಬೋಟ್ ಫಿಶಿಂಗ್ ಬೋಟ ಅಲ್ಲ ಪರ್ಸಿನ್ ಬೋಟ ಅಥವಾ ಲೈಲ್ಯಾಂಡ್ ಬೋಟ್ ಅಂತ ಒಂದೊಂದು ಹಂತಕ್ಕೆ ಅಂತಂತ ಹೋಗ್ತೇವೆ ಹಾಗೆ ನಾವು ದುಡಿಲಿಕ್ಕೆ ಅಂತ ಫಸ್ಟ್ ಕೈರಂಪುಣಿ ಆದಮೇಲೆ ನಾವು ಬೋಟಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದೀವಿ ಎಸ್ ಈ ನಿಮ್ಗೆ ಯಾವಾಗ ಕಾನ್ಫಿಡೆನ್ಸ್ ಬಂತು ನೀರಿನಲ್ಲಿ ನಾನಿಲ್ಲ ಎಲ್ಲಿ ಬೇಕಾದ್ರೂ ಈಜುತ್ತೀನಿ ಎಷ್ಟು ಆಳಕ್ಕೆ ಬೇಕಾದ್ರೂ ಹೋಗ್ತೀನಿ ಅಂತ ಹುಷಾರ ಅದು ನಮಗೆ ಕೈರಂಪೋನಿ ಕೈರಂಪುನಿ ಅಂದರೆ ನಾವು ಈಜು ಬಲ್ಲವರನ್ನು ಮಾತ್ರ ಕೈರಂಪನಿಗೆ ತಗೊಳ್ತಾರೆ ಕೈರಂಪೋನಿ ಅಂದರೆ ಸಮುದ್ರದಲ್ಲಿ ಬಲೆ ಎಳೆಯುವಾಗ ಸಮುದ್ರ ಬೀಳೋದಕ್ಕೆ ಮುಂಚೆ ನಾವು ಮಳೆಗಾಲದಲ್ಲಿ ಬಲೆ ಎತ್ತಬೇಕು ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗ್ ಹೋದಾಗ ಅಲ್ಲಿ ಹಗ್ಗ ಎಕ್ಲಿಕ್ಕೆ ಕಂಬ ಎತ್ತಲಿಕ್ಕೆ ಅಂತ ಕಡೆಮಾರ ಅಂತ ಹೇಳ್ತಾರೆ ಅದು ಎಕ್ತಾಯಿದ್ದೇವೆ ಅದು ಒಟ್ಟು ರಾಶಿ ಮಾಡೋಣ ಆಮೇಲೆ ನಾವು ಬಲೆ ಎತ್ತಲಿಕ್ಕೆ ಈಜಿ ಬಣ್ಣ ಸ್ವಲ್ಪ ಬೇಕು ಆವಾಗ ನಾವೇನು ಮಾಡ್ತೇವೆ ಅದಕ್ಕಿಂತ ಮುಂಚೆ ಹೋಗಿ ನಾವು ಈಜಿಲಿಕ್ಕೆ ಕಲ್ತಿದ್ದೇವೆ ಯಾಕೆಂದರೆ ಕಲಿತು ಹತ್ತಿರದಿಂದ ಆ ಬಲೆ ಎತ್ತುದು ಸಮುದ್ರದ ದೊಡ್ಡ ದೊಡ್ಡ ಅಲೆಗಳು ಬರ್ತದೆ ಆವಾಗ ಆ ಬಲೆಯನ್ನು ಇಟ್ಕೊಂಡು ನೀರು ಅಡಿಯಲ್ಲಿ ಮುಳುಗಿ ಮೀನೆಲ್ಲ ಚೆಲ್ಲ ಪಿಲ್ಲಿ ಆಗೋದಾಗಿ ನೋಡ್ಕೊಳ್ಬೇಕು ಆಗ ತಂದು ಹಾಕುವಾಗ ನಾವು ಸಮುದ್ರದಲ್ಲಿ ನಾವು ನುರಿತ ಹೇಳಿ ಅದನ್ನು ಕಲ್ ಕಲ್ತಿದ್ದೇವೆ ಅದು ಸಹ ನಾವು ಮೊದಲನೇದಾಗಿ ಚಿಕ್ಕದಿರುವಾಗ ನಮ್ಮ ಬಲರಾಮ್ ದೇವಸ್ಥಾನ ಅಂತ ಉಂಟು ಬಲರಾಮ ದೇವಸ್ಥಾನ ಅಲ್ಲಿ ಕೆರೆ ಉಂಟು ಆ ಕೆರೆಯಲ್ಲಿ ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಹೋಗೋ ನಾವು ಸಹ ಈಜು ಕಲ್ತಿದ್ದೀವಿ ಅಲ್ಲಿ ಪ್ರಥಮ ಪ್ರಥಮವಾಗಿ ನಾವು ಕಲ್ತದ್ದು ಕೆರೆಯಲ್ಲಿ ಕೆರೆಯಲ್ಲಿ ಕಲಿತು ಆಮೇಲೆ ಸಮುದ್ರಕ್ಕೆ ಬಂದಿವೆ ಸಮುದ್ರದ ಆದ್ಮೇಲೆ ಇಲ್ಲಿ ಒಂದು ಪಕ್ಕದ ಸೈಂಟ್ ಮೇರಿಸ್ ಅಂತ ಉಂಟು ಇಲ್ಲಿ ಸ್ವಲ್ಪ ದೂರದಲ್ಲಿ ತೋರ್ತಾ ಉಂಟು ಆ ಸೈಂಟ್ ಮೇರಿಸ್ ಆವಾಗ ನಾವು ಸಹ ಚಿಕ್ಕ ಹುಡುಗರು ಒಂದು ಐದಾರು ಹುಡುಗರೆಲ್ಲ ಸೇರಿ ನಮ್ಮ ನೀರಿನ ಒತ್ತಡ ಎಲ್ಲ ನೋಡಿಕೊಂಡು ಇಲ್ಲಿಂದ ಅಲ್ಲಿ ಈಜ್ತಾ ಇದ್ದೇವೆ ಇಲ್ಲಿಂದ ಇಲ್ಲಿಗೆ ಸುಮಾರು ಸೈಂಟ್ ಮೇರಿ ಸುಮಾರು ಐದು ಕಿಲೋಮೀಟರ್ ಆಗ್ಬೋದು ಅಲ್ಲಿಂದ ಎಷ್ಟು ಜನ ಹೋಗ್ತಿದ್ರಿ ನಾವು ಸುಮಾರು ಒಂದು ಐದಾರು ಹುಡುಗರು ನಾವು ಹುಡುಗರು ಇಲ್ಲಿಂದ ಅಲ್ಲಿಗೆ ಈಜುದು ಈಜಿಕೊಂಡು ಹೋಗಿ ಬೆಳಿಗ್ಗೆ ಸಮಯದಲ್ಲಿ ನಾವು ಅಲ್ಲಿ ಹೋಗ್ತೇವೆ ಅಲ್ಲಿ ಸಂಜೆ ಮತ್ತೆ ನೀರಿನ ರಭಸ ಈಗ ಈ ಒಂದ್ಸಲ ಇಲ್ಲಿಂದ ನೀರು ಆ ಬಡಕಾಯಿ ಹೋಗ್ತದೆ ಬಡಕೈಯಿಂದ ತೆನ್ ಬಡಕೈಯಿಂದ ತೆನ್ಕಾಯಿ ಹೋಗ್ತದೆ ತೆನ್ಕೈಯಿಂದ ಬಡಕಾಯಿ ಹೋಗ್ತದೆ ನೀರ್ ಆ ನೀರಿನ ಒಂದು ಒತ್ತಡ ನೋಡ್ಕೊಂಡು ನಾವು ಮತ್ತೆ ರಿಟರ್ನ್ ಬರ್ತೇವೆ ಸಂಜೆಗೆ ಅಲ್ಲೆಂದ್ರೆ ತೆಂಗಿನ ಮರ ಇದೆ ತುಂಬಾ ಅಲ್ಲಿ ಹೋಗಿ ಚಿಕ್ಕ ವಯಸ್ಸಲ್ಲಿ ನಮ್ಗೊಂದು ಅಲ್ಲೆಲ್ಲಿ ಎಳನೀರೆಲ್ಲ ಕುಡ್ದು ಟೈಮ್ ಪಾಸ್ ಮಾಡ್ಕೊಂಡು ಈಗ ಈಚೆ ಬರ್ತಿದ್ದೇವೆ ನಮಗೆ ಅದು ಒಂದು ಸಹ ಆಯ್ತು ಈಗ ಈ ಸಹ ಅಲ್ಲಿಗೆ ನೋಡಿ ಈ ಬೋಟು ಅಲ್ಲಿಗೆ ಸಮುದ್ರದಲ್ಲಿ ಹೋಗ್ತಾ ಉಂಟು ನೋಡಿ ಇಲ್ಲಿ ಎಷ್ಟೋ ಜನ ಎಲ್ಲರಿಗೂ ರಕ್ಷಣೆಗೆ ಇದೆಲ್ಲ ಹಾಕಿದ್ದಾರೆ ನೋಡಿ ಲೈಫ್ ಜಾಕೆಟ್ಸ್ ಎಲ್ಲ ಹಾಕಿದ್ದಾರೆ ಫುಲ್ಲು ಅವರಿಂದ ಎರಡು ಆ ಬೋಟ್ ಇಂದ ಅದ್ರ ಕಿರಿಸ್ತಾರೆ ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತೆ ಈ ದೊಡ್ ಬೋಟ್ ದೊಡ್ಡ ಸೆಂಟ್ ಬರ್ಸಿ ಹೋಗ್ತಾ ಉಂಟು ಅದೇ ತರ ನಾವು ಚಿಕ್ಕ ವಯಸ್ಸಿಂದ ನಾವು ಅಲ್ಲಿ ಈಜ್ತಾ ಇದ್ದೇವೆ ಅದೀಗ ನಾವು ಈಜು ಒಂದು ಸಮಾಜ ಸೇವೆಗೆ ಒಂದು ಪ್ರೇರಣೆ ಆಗಿದೆ ಅದೊಂದು ಯಾವಾಗ ಫಸ್ಟ್ ನಿಮ್ ಲೈಫ್ ಅಲ್ಲಿ ಫಸ್ಟ್ ಮೃತದೇಹವನ್ನು ತೆಗೆಯುವಂತ ಸನ್ನಿವೇಶ ಅಥವಾ ಬಾಡಿ ತೆಗೆದಿದ್ದ ಫಸ್ಟ್ ನಾವು ನಮ್ಮ ಮಲ್ಪೆ ಬೀಚ್ಗೆ ಒಂದು ಸುಸೈಡ್ ಗಂತ ಒಂದು ಹದಿನೆಂಟು ವರ್ಷದ ಒಂದು ಹುಡುಗಿ ಬಂದಿದ್ದಾಳೆ ಆ ಹುಡುಗಿ ಬರುವಾಗ ಏನಾಯಿತು ಅವಳು ಏನೋ ಪ್ರಥಮ ಪಿ ಯು ಸಿ ಎಲ್ಲ ಡಿಗ್ರಿ ಫೈಲಾಯಿತಂತ ಸುಸೈಡ್ಗಂತ ಬಂದಿದ್ಲು ನಾನು ಸಹ ಅವಾಗ ಒಂದು ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷ ವಯಸ್ಸು ನನಗೆ ಆ ವಯಸ್ಸಲ್ಲಿ ನನಗೆ ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿ ಬರ್ತಿತ್ತು ಸಮುದ್ರದಲ್ಲಿ ಸುಸೈಡ್ ಮಾಡಲಿಕ್ಕೆ ಬರುವಾಗ ನಮ್ಮ ಪ್ರವೀಣ್ ಅಂತ ನಮ್ಮ ಸ್ನೇಹಿತ ಫೋನ್ ಮಾಡಿ ಹೇಳಿದ ನಾವು ಪೌ ಅಂತೇವೆ ಅವು ಈಗ ಹೀಗೆ ಆಗಿದೆ ಒಂದು ಹುಡುಗಿ ಹೋಗಿ ಬಿದ್ದಿದ್ದಾಳೆ ಬಾ ಅಂತ ನಾನು ಸಡನ್ ನಮ್ಮ ಮನೆಗೆ ಅಲ್ಲಿಗೆ ಒಂದು ಅರ್ಧ ಕಿಲೋಮೀಟರ್ ದೂರದ್ದು ಆವಾಗ ನಾವು ಹೋಗಿ ಅಲ್ಲಿ ಹುಡುಗಿ ನೀರಲ್ಲಿ ಇಷ್ಟು ನೀರಲ್ಲಿದ್ದು ಆಮೇಲೆ ಅವಳನ್ನು ರಕ್ಷಣೆ ಮಾಡಿದ್ದು ಮೊದಲನೇದಾಗಿ ನಾವು ಹೌದು ಅವಳು ದಾವಣಗೆರೆಯ ಒಂದು ಹುಡುಗಿ ತನ್ನ ಅಜ್ಜಿ ಮನೆಯಲ್ಲಿ ನಿಟ್ಟೂರಂತ ಅಲ್ಲಿದ್ಲು ಈಗ ಸಹ ಅವಳು ನೋಡ್ತಾ ಇದ್ರೆ ಟಿ ವಿ ನೋಡ ಇರ್ಬೋದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಗಿದೆ ಅದು ಆ ರಿಯಾಕ್ಷನ್ ಆ ರಿಯಾಕ್ಷನ್ ಆ ಹುಡುಗಿ ಫೈಲ್ ಆಯ್ತು ಅಂದ್ರೆ ಈಗ ಜೀವ ಜೀವಮಾನದಲ್ಲಿ ಚ ಮದುವೆ ಆಗಿ ಮಕ್ಕಳೆಲ್ಲ ಮಾಡಿಕೊಂಡು ಇರ್ಬೋದು ಅವರು ನಾನು ಯಾಕೆಂದ್ರೆ ಅವ್ರನ್ನ ಮತ್ತೆ ನಾನು ಮೀಟ್ ಆಗಿಲ್ಲ ಅದರಿಂದ ಹೇಳ್ತೀನಿ ಪ್ರಥಮವಾಗಿ ಆ ಹುಡುಗಿಯ ನಾನು ರಿಸ್ಕಿ ಮಾಡಿದ್ದೀನಿ ಈಗ ಇದುವರೆಗೂ ಈಗಾಗಲೇ ಸಾವಿರಕ್ಕೂ ಅಧಿಕ ಮೃತದೇಹಗಳ ತೆಗೆದಿದೆ ಎಷ್ಟು ವರ್ಷ ಜರ್ನಿ ಇದು ನಿಮ್ಗೆ ಇದೊಂದು ಇಪ್ಪತ್ತು ವರ್ಷದಿಂದ ಆಗಿದೆ ಟ್ವೆಂಟಿ ಫೈವ್ ನನಗೆ ಈಗ ಫೋರ್ಟಿ ಏಟ್ ವಯಸ್ಸು ಈ ಒಂದು ಇಪ್ಪತ್ತೈದು ವರ್ಷದಿಂದ ಈ ಜರ್ನಿ ಇದೆ ಯಾಕಂದ್ರೆ ಇದೇ ಈ ಕಲ್ಲಲ್ಲಿ ಕೆಲವರು ನೀರು ಬೀಳ್ತಾರೆ ಅಚಾನಕ್ ಏನಾಗ ಬಂದು ಬಿದ್ದವರು ಸಮುದ್ರದಲ್ಲಿ ಅಥವಾ ಬಾವಿಯಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಹಳ್ಳ ಕೊಳ್ಳಗಳಲ್ಲಿ ಬಿದ್ದು ಸಹ ಮೃತದ ತೆಗಲಿಕ್ಕೆ ಹೋಗ್ತಾರೆ ಇಲ್ಲ ಸರ್ ನಾನು ಅದು ನಾನು ಹೇಳುದು ಸುಮಾರು ಸಲ ಹೇಳಿದ್ದಾರೆ ಎಂಟ್ರಿ ಮಾಡ್ಬೇಕು ನಾ ಎಂಟ್ರಿ ಮಾಡಿ ಯಾರಿಗೆ ತೋರಿಸ್ಲಿಕ್ಕೆ ನಾ ಯಾವ್ದೊಂದು ಪ್ರತಿಫಲ ಅಪೇಕ್ಷೆಯಿಂದ ಮಾಡುದಲ್ಲ ನಾನು ಯಾವ್ದು ಸಾಧನೆ ಮಾಡ್ಕೊಂಡು ನಮಗೆ ಯಾವ್ದಾದ್ರು ಪ್ರಶಸ್ತಿ ಬರಬೇಕಂತ ಬರೋದಿಲ್ಲ ನಾನ್ ಮಾಡೋದು ನಾನು ಯಾರಿಗೋಸ್ಕರ ತೋರಿಸುದು ಬ್ರಹ್ಮ ದೇವರೊಬ್ಬರು ನೋಡ್ತಾ ಇರ್ತಾರೆ ಇವನ್ ಇಷ್ಟು ಮಾಡಿದ ಲೆಕ್ಕ ದೇವರಿಗೆ ಗೊತ್ತಿದೆ ಅಲ್ಲ ಮತ್ತೆ ಜನಗಳೇ ತೋರಿಸಿ ನನಗೆ ಅದರ ಪ್ರತಿಫಲದಿಂದ ಈ ಸಾಧನೆಯಿಂದ ನನಗೆ ಪ್ರಶಸ್ತಿ ಬರಬೇಕೆಂದು ಆಸೆ ನನಗಿಲ್ಲ ಆ ಪ್ರಶಸ್ತಿ ಆಸೆಗೋಸ್ಕರ ಮಾಡೋದಲ್ಲ ಜನಗಳ ಸೇವೆ ಗೊತ್ತಾ ನಾನು ಮಾಡ್ತಾ ಇದ್ದೀನಿ ಎಸ್ ಪ್ರಶಸ್ತಿ ಅಪೇಕ್ಷೆ ನಿಮಗಿಲ್ಲ ಅಟ್ಲೀಸ್ಟ್ ಕೊಡಬೇಕಾಗಿರೋರ್ಗಾರು ಎಸ್ ಯೋಗ್ಯ ಫಿಟ್ ಪರ್ಸನ್ ಅಂತಂದಾಗ ರೆಕಗ್ನೈಸ್ ಮಾಡಿದಾರಾ ಮಾಡಿದ್ದಾರೆ ಮೊನ್ನೆ ಮೊನ್ನೆ ನನಗೆ ಒಂದು ಈ ಹೋದ ತಿಂಗಳಲ್ಲಿ ಎ ಪಿ ಜಿ ಅಬ್ದುಲ್ ಕಲಾಂ ಅವಾರ್ಡ್ ಬಂದಿದೆ ಅದು ಸಹ ನನಗೆ ನನ್ನ ಒಂದು ಈ ಕೆಲಸ ನೋಡಿಕೊಂಡು ನನ್ನ ಹತ್ರ ಏನು ಈ ಸಾಧನೆಯನ್ನು ನೋಡಿಕೊಂಡು ನಮ್ಮ ಇವರು ಗ್ರೇಟ್ ಖಾಲಿ ಗ್ರೇಟ್ ಖಾಲಿ ಅವರ ತಮ್ಮ ತಮ್ಮ ಪಂಜಾಬ್ನವರು ಅವರೆಲ್ಲ ನೋಡಿ ಹಾಗೆ ನಮ್ಮ ಎ ಸಿ ಪಿ ಶಂಕರ್ ಅವರು ಅವರೆಲ್ಲ ಆಗಿ ಈಶ್ವರ್ ಅವರ ಗ್ರೇಟ್ ಪರ್ಸನ್ ಇರ್ಬೋದು ಇಂಥದಕ್ಕೆ ಒಂದು ಸೂಕ್ತ ವ್ಯಕ್ತಿ ಅಂತೇಳಿ ನನಗೆ ಇದೇ ಹೋದ ತಿಂಗಳಲ್ಲಿ ಎ ಪಿ ಜಿ ಅಬ್ದುಲ್ ಕಲಾಂ ಮಿಶಾಲ್ ಮ್ಯಾನ್ ಅವರು ಕೊಟ್ಟಿದ್ದಾರೆ ಎಸ್ ಭಾಳ ಖುಷಿ ಆಯಿತು ಅದಕ್ಕೆ ನನಗೆ ಸಂತೋಷ ಅಂದರೆ ಅದು ಸಹ ಆ ಅವಾರ್ಡ್ ಸಿಕ್ಕಿದ್ದು ಸಮಸ್ತ ಜನತೆಗೆ ಪರವಾಗಿ ಹೇಳಿದ್ದೀನಿ ಯಾಕೆಂದ್ರೆ ಅಷ್ಟು ದೊಡ್ಡ ಅವಾರ್ಡ್ ಸಿಕ್ಕಬೇಕಾದ್ರೆ ನನ್ನ ಎಂಬುದೇನಿಲ್ಲ ನನ್ನ ಟೀಮ್ನವ್ರದ್ದು ನನ್ನೊಟ್ಟು ಕೆಲಸ ಮಾಡ್ತಾರೆ ಅದಲ್ಲದೆ ಆ ಕೆಲಸಕ್ಕೆ ಪ್ರತಿಯೊಬ್ಬರ ಆಶೀರ್ವಾದ ಪ್ರತಿಯೊಬ್ಬರ ಆಶೀರ್ವಾದ ಇದ್ರೆ ಮಾತ್ರ ಒಂದು ಗುರಿ ಸಾಧಿಸಬಹುದು ನಮಗೆ ಎಲ್ಲಿ ನಾವು ಹೋಗಬೇಕು ನಮ್ಮ ಹತ್ರ ಅದೊಂದು ಗುರಿ ಇರಬೇಕು ಗುರಿ ಇದ್ರೆ ಖಂಡಿತವಾಗಿ ನಾವು ಆ ಕೆಲಸವನ್ನು ಮಾಡಿ ಮುಟ್ತೇವೆ ಬಟ್ ಒಂದು ಸಾಮಾನ್ಯ ಪ್ರಶ್ನೆ ಈಗ ನೀರಿಗೆ ಬಿದ್ರೆ ಅಂದರೆ ನೀ ಈಜು ಬರದೇ ಇರೋರು ಎಷ್ಟು ನಿಮಿಷ ಅವರು ಅಲ್ಲಿ ಯಾರೇ ಆಗಲಿ ಈಗ ನೀರಿ ಬಿದ್ದರೆ ಫಸ್ಟ್ ಅವನಿಗೆ ಧೈರ್ಯ ಇರಬೇಕು ನಾನು ಸಾಯ್ತೇನೆ ಅಂತ ಹೇಳಿದರೆ ಏನು ಆಗಲ್ಲ ಸೆಟ್ ಸೆಕೆಂಡಲ್ಲಿ ಅವನು ಎರಡು ಸೆಕೆಂಡ್ ಒಂದು ಐದು ಸೆಕೆಂಡಲ್ಲೇ ನೀರು ಅಡಿಗೆ ಹೋಗ್ತಾನೆ ಯಾಕೆಂದರೆ ಅವನು ಭಯ ಪಟ್ಟಿರ್ತಾನೆ ನೀರೀಗ ಯಾರಾದರೂ ಹೋಗ್ತಾ ಇರ್ತಾರೆ ಸಡನ್ನಾಗಿ ಯಾರು ನೀರು ಬಿದ್ದರು ಮೊದಲನೇದಾಗಿ ಭಯ ಪಡಬಾರ್ದು ನನ್ನನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಇರಬೇಕು ಆದಷ್ಟು ಗೊಬ್ಬೆ ಹೊಡಿಬೇಕು ಯಾರಾದರೂ ಬನ್ನಿ ಅಂತ ಕೈಯನ್ನು ಸ್ವಲ್ಪ ಬಡಿಬೇಕು ಆವಾಗ ಯಾರಾದರೂ ನೋಡಿದರೆ ಅವನ ಹತ್ರ ಹೋಗಿ ಯಾರು ನೀರಿಗೆ ಹೋದರೂ ಸಹ ಸಡನ್ನಾಗಿ ಅಡಿಗೆ ಹೋದವನು ಮೂರು ಸಲ ಮೇಲೆ ಬರ್ತಾನೆ ಯಾಕೆಂದರೆ ನಾವು ಒಳಗಡೆ ಹೊಟ್ಟೆ ಒಳಗಡೆ ಒಂದು ಸಲ ಕೆಳಗಡೆ ಹೋದಾಗ ಅವನ ಆಕ್ಸಿಜನ್ ಅವನ ಹೊಟ್ಟೆಯಲ್ಲೇ ಇದ್ದದ ಆಕ್ಸಿಜನ್ ಒಂದು ಸಲ ಮೇಲೆ ತಂದುಬಿಡ್ತದೆ ಒಂದು ಸಲ ಆವಾಗ ಮೇಲೆ ಬಂದುಬಿಡ್ತಾನೆ ಸಡನ್ನಾಗಿ ನೀರು ಅಡಿಗೆ ಯಾರಾದರೂ ಹಾರ್ಟ್ ಅಟ್ಯಾಕ್ ಆದರೆ ಸಡನ್ನಾಗಿ ನೀರು ಅಡಿಗೆ ಹೋಗ್ತಾನೆ ಹೆದ್ರಿಕೊಂಡು ಅದಕ್ಕೆ ಯಾರು ಸಹ ಭಯ ಪಡಬಾರ್ದು ನೀರಿಗೆ ಬದ್ ಬಿದ್ದವನು ನೀರಿಗೆ ಬಿದ್ದವನು ಭಯಪಟ್ಟರೆ ಅವನು ಸಡನ್ನಾಗಿ ಅಡಿಗೆ ಹೋಗ್ತಾನೆ ಒಂದು ವೇಳೆ ಅವನು ಭಯ ಪಡದೆ ನಾನು ಇನ್ನೂ ಬದುಬೇಕು ಬದುಕಬೇಕಂತ ಛಲ ಇದ್ದರೆ ಮೂರು ನಿಮಿಷ ತನಕ ನಿಲ್ಬೋದು ಅವನಿಗೆ ಮೇಲ್ಗಡೆ ಬಡಿತಾ ಬಡಿತ ಬಡಿತಾ ಹಾಂ ಮೂರು ನಿಮಿಷ ಅದಕ್ಕಿಂತ ಜಾಸ್ತಿ ಅವ್ನು ನಿಲ್ಲಿಕಾಗಲ್ಲ ಯಾಕಂದ್ರೆ ಅವನಿಗೆ ಭಯ ಸಡನ್ ಸಡನ್ನಾಗಿ ಹೋಗ್ತಾನೆ ಅದಕ್ಕೆ ಪಡಬಾರ್ದು ನೀರಿನ ಮೇಲಿದ್ದರೆ ಒಂದು ರಕ್ಷಣೆಗೋಸ್ಕರ ಕೈ ಎತ್ತಬೇಕು ಏನಾದರೂ ಇಂಥ ಪ್ಲಾಸ್ಟಿಕ್ ಬಾಟ್ಲಿದ್ರೂ ಸಹ ಆಗ್ತದೆ ಏನಾದರೂ ಸಡನ್ ಏನಾದರೂ ಸಿಕ್ಕಿದೆ ಥರ್ಮಕ್ಲಾಗ್ ಸಿಕ್ಕಿದ್ರೆ ಇಟ್ಕೊಂಡು ಏನಾದರೂ ಬಚಾವ್ ಮಾಡ್ಬೋದು ಮಾಡಬಹುದು ಅಂತ ಉದಾಹರಣೆಗಳು ನಮ್ಮ ಸಮುದ್ರದಲ್ಲಿ ಎರಡು ಮೂರು ಆಗಿದೆ ಎಸ್ ಈಗ ನೀವು ರೆಸ್ಕ್ಯೂ ಮಾಡಿರೋ ಕೆಲವೊಂದಷ್ಟು ಇತ್ತಲ್ಲ ಅದೊಂದಷ್ಟು ಎಕ್ಸಾಂಪಲ್ ನೋಡೋಣ ಮುಂದೆ ಹೋಗ್ತಾ ಮಾತಾಡೋಣ ಎಸ್ ನೀವು ಇಷ್ಟೆಲ್ಲ ಬೆಳಿಗ್ಗೆ ಇದ್ರೆ ಈ ಒಂಥರ ಸಮಾಜ ಸೇವೆ ಸೆಕೆಂಡ್ರಿ ನಿಮ್ಮ ಲೈಫು ಕೂಡ ಥ್ರೆಟ್ ಕಿಟ್ಬಿಟ್ಟು ನೀವು ಕೆಲಸ ಮಾಡ್ತೀರಿ ಖಂಡಿತ ಖಂಡಿತ ಈ ಸಾವಿರಾರು ಬಾಡಿಗಳನ್ನ ನೀವು ತೆಗಿಬೇಕಾದ್ರೆ ನೀವೊಂದಷ್ಟು ರೆಸ್ಕ್ಯೂ ಮಾಡ್ಬೇಕಾದ್ರೆ ನಿಮ್ಗೂ ಒಂದು ಕಠಿಣ ಸನ್ನಿವೇಶ ಇನ್ಸಿಡೆಂಟ್ ತುಂಬ ಆಗಿದೆ ಸರ್ ಒಂದು ನಮಗೆ ಕಳಸ ಹತ್ರ ಕಳಸ ಹತ್ತೆ ನಾವು ಒಬ್ಬ ನೀರಿ ಬಿದ್ದಂತ ಫೋನ್ ಬಂತ ಅಲ್ಲಿ ನಮ್ಮ ಇಪ್ಪತ್ತು ನಿವಾರಣಾ ಘಟಕ ಧರ್ಮಸ್ಥಳದವರು ಇದ್ದಾರೆ ಅಲ್ಲಿ ಏನಾದರೂ ತೊಂದರೆ ಆದ್ರೆ ನಮಗೆ ಇಪ್ಪತ್ತು ನಿವಾರಣ ಘಟಕದಿಂದ ಕಾಲ್ ಬರ್ತದೆ ಆ ಕಡೆಯಿಂದ ನಾವು ಹೋಗುವಾಗ ಅಲ್ಲಿ ಫೋನ್ ಮಾಡಿ ರಿಸ್ಕ್ ನಾವು ಇಲ್ಲಿಂದ ನಾವು ಆಂಬುಲೆನ್ಸ್ ಅಲ್ಲಿ ಹೋಗ್ತಾ ಇರ್ತೀವಿ ಹೋಗುವಾಗ ಅಲ್ಲಿ ಹೋಗಿ ಮೊದಲನೇ ಆಗಿ ನಾವು ನೀರಿ ಸ್ಕೂಬಾ ಡೈವಿಂಗ್ ಆಗ್ತೀವಿ ತುಂಬಾ ಆಳದಲ್ಲಿದೆ ಯಾಕಂದ್ರೆ ನಮಗೆ ಎಲ್ಲಿ ಸಹ ಕರೆಯುವುದು ಮೊದಲನೇ ಆಗಿ ಸ್ಥಳೀಯರು ಹುಡುಕ್ತಾರೆ ಆ ಎರಡನೇದಾಗಿ ಫೈರ್ ಬ್ರಿಗೇಡ್ತಾರೆ ಯಾವ್ದು ಆಗದೆ ಅವರು ಬರ್ತಾರೆ ಅದು ಆಗಲಿ ನಾಲ್ಕನೇ ದಿನ ಅಂತ ಸನ್ನಿವೇಶ ನಮ್ಗೆ ಬೆಂಗಳೂರಲ್ಲೂ ಆಗಿದೆ ಇದೊಂದು ಇದೊಂದು ಗಮನಿಸಿ ಸ್ಥಳೀಯವಾಗಿ ಯಾರು ಈಜು ಪಟ್ಟಿರ್ತಾರೆ ಅವ್ರು ನೋಡ್ತಾರೆ ಸೆಕೆಂಡ್ ಬಂದಾಗ ಪೊಲೀಸ್ ಟೀಮ್ ಏನಿದೆ ನೋಡ್ತಾರೆ ಫೈರ್ ಬ್ರಿಗೇಡ್ ಅಗ್ನಿಶಾಮಕದ್ ನೋಡ್ತಾರೆ ಮೂರನೇದು ಎನ್ ಡಿ ಆರ್ ಎಫ್ ಅವರು ಇದ್ ಮಾಡ್ತಾರೆ ವಿಪತ್ತು ಏನು ನಿರ್ವಹಣೆ ಅವರು ನೋಡ್ತಾರೆ ಅದ್ಯಾರ ಕೈಲೂ ಆಗ್ಲಿಲ್ಲ ಅಂದ್ರೆ ಅದು ಈಶ್ವರ್ ಅವ್ರ ಕೈಲಿ ಆಗತ್ತೆ ಅನ್ನೋದು ಇಡೀ ಕರ್ನಾಟಕ ಎಲ್ರಿಗೂ ಕೂಡ ಗೊತ್ತು ಸೊ ಹಾಗಾಗಿ ಇವ್ರ ಕಾಲ್ ಬರುತ್ತೆ ಸೊ ಆ ಕಾಲ್ ಕಳೆದು ಹೇಳ್ತಾ ಇದ್ರಿ ಆವಾಗ ನಾವು ಅಲ್ಲಿ ಹೋಗ್ತೇವೆ ಅಲ್ಲಿ ಹೋಗುವಾಗ ಸಿಕ್ಕಿಲ್ಲ ಅಂದ್ರೆ ಡೀಪ್ ನೀರಡಿ ಸುಮಾರು ಒಂದು ಐವತ್ತು ಅಡಿ ಇರ್ತದೆ ಐವತ್ತು ಅಡಿಯಲ್ಲಿ ನೀರು ಹೊಳೆಯಲ್ಲಿ ನೀರು ಹೋಗ್ತಾ ಇರ್ತದೆ ಅಲ್ಲಿ ಬಂಡೆ ಹಳ್ಳ ಎಲ್ಲ ಕೊಳ್ಳೆ ಫಸ್ಟ್ ನಾನು ನೀರಿಗೆ ಹೋಗೋ ಫಸ್ಟ್ ಅದ್ರ ಆಳ್ತೆ ಎಷ್ಟು ಉಂಟು ಗಾತ ಗಾತ ನೋಡ್ತೇನೆ ನೋಡಿ ನೀರ್ನ ಆಳ ನೋಡಿ ಮುಳುಗುದು ಯಾಕಂದ್ರೆ ನಾವು ಗೊತ್ತಿಲ್ಲದೆ ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ಅಷ್ಟು ಅಡಿಗೆ ಹೋಗ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನೆ ಫಸ್ಟ್ ನೀರ್ ಎಷ್ಟು ಅಡಿ ಉಂಟು ನೀರ್ನ ಪ್ರೆಷರ್ ಉಂಟು ನೀರ್ನ ಕೋಲ್ಡ್ ಉಂಟು ಬಿದ್ದ ನಾಲ್ಕು ದಿನ ಆದ್ರೆ ಮೂರು ದಿನ ಆದ್ರೆ ಎಷ್ಟು ದೂರದಲ್ಲಿ ಇರಬಹುದು ಆ ನೀರ್ ನೋಡಿದ್ರೆ ಗೊತ್ತಾಗ್ತದೆ ಆ ಕೋಲ್ಡ್ ಕೋಲ್ಡ್ ತಣ್ಣಗಿದ್ರೆ ಲೇಟ್ ಆಗಿ ಹೇಳ್ತದೆ ಬಾಡಿ ಬಾಡಿ ಒಂದು ಬಾಡಿ ದಿನಕ್ಕೆ ಮಿನಿಮಮ್ ಗೊತ್ತಿರುವ ಗೊತ್ತಿರುವಾಗ ಇಪ್ಪತ್ನಾಲ್ಕು ಗಂಟೆ ಹೇಳ್ತಾರೆ ಆದ್ರೆ ನೀರ ಆಳದಲ್ಲಿ ಕೆಲವು ಸಲ ಬಿಸಿ ಇರ್ತದೆ ಮೇಲ್ಗಡೆ ಕೋಲ್ಡ್ ಇರ್ತದೆ ಅಡಿಯಲ್ಲಿ ಬಿಸಿ ಇರ್ತದೆ ಆವಾಗ ಹನ್ನೆರಡು ಗಂಟೆಯಲ್ಲಿ ಮೇಲ್ ಬರ್ತದೆ ಅಂತ ಸನ್ನಿವೇಶ ಇರ್ತದೆ ಕೆಲವು ಬಾಡಿಗಳು ನೀರಿನ ಒತ್ತಡಕ್ಕೆ ಕಲ್ಲಿನ ಒಳಗಡೆ ಹೋಗಿ ಸಿಕ್ಕಿಬಿಡ್ತದೆ ಅದು ಸುಮಾರು ನಾಲ್ಕು ಐದು ದಿನ ಆದ್ಮೇಲೆ ಡಿಕಾಂಪಸ್ ಆಗಿ ಮೇಲೆ ಬರೋ ಸಂದೇಶ ಸಲ ಬರದೇ ಇರಬಹುದು ಬರಲ್ಲ ಬರೋದೇ ಇಲ್ಲ ಕೆಲವು ಸಿಲಿಟನ್ ಆಗಿ ಬರೋದೇ ಇಲ್ಲ ಎಲ್ಲಿ ಪ್ರೆಷರ್ ಹೊಡಿಯಾಗಿ ಹೋಗ್ತದೆ ಉಂಟು ಹತ್ತೆರಡು ದಿನ ಆದ್ಮೇಲೆ ಎಲ್ಲ ಮಾಂಸ ಕಿತ್ತು ಎಲ್ಲ ಪೀಸ್ ಪೀಸ್ ಆಗಿ ಕಾಲಿ ಸೆಲೆಟನ್ ಆಗಿ ಅಲ್ಲಿ ಸಿಕ್ಕುವ ಗೋಚರನೇ ಇರೋದಿಲ್ಲ ಅಂತದ್ ಕೆಲವು ಕೇಸು ನಾವು ಸುಮಾರು ಇಲ್ಲಿ ಬೆಂಗಳೂರಲ್ಲಿ ಕೆಲವು ಎರಡು ಮೂರು ಕಡೆ ಹೋಗಿದ್ದೇವೆ ಆದ್ರೆ ಕೆಲವು ಸಿಗೋದು ಇದು ಉಂಟು ನನಗೆ ಸುಮಾರು ಕಡೆ ಕರೀತಾರೆ ಆದ್ರೆ ಸಕ್ಸಸ್ ತುಂಬಾ ಕಡೆ ಆಗಿದೆ ಸಿಕ್ಕಿಲ್ಲ ಅಂದ್ರೆ ಎರಡು ಮೂರು ಕಡೆ ಮಾತ್ರ ಆಗಿಲ್ಲ ಎಲ್ಲಿ ಅದು ಒಂದು ನಮ್ಮ ಚಂದ್ರಪಟ್ಣದ ಹತ್ರ ಬಿಟ್ಟು ಕರೆದ್ರು ಅವರು ಅದು ಎಂಟು ದಿನ ಬಿಟ್ಟು ಕರೆದಾಗ ಆ ಬಾಡಿ ಎಲ್ಲಿ ಅಂತ ಹುಡ್ಕಾಡ್ಲಿಕ್ಕೆ ಆಗಲಿ ನಾನ್ ಸಹ ಹೇಳಿದ ಎಲ್ಲರಿಗೆ ಸಹ ಬಿದ್ದ ತಕ್ಷಣ ಹೇಳಿ ಬಿದ್ದ ತಕ್ಷಣ ಹೇಳಿದ್ರೆ ನಂಗೆ ನೂರ ಮೀಟರ್ ಅಲ್ಲಿ ಹುಡುಕ್ಲಿಕ್ಕೆ ಸುಲಭ ಆಗ್ತದೆ ಎಲ್ಲಿ ಸಹ ಅವ್ರು ಏನ್ ಮಾಡ್ತಾರೆ ಸ್ಳೀಯರ್ ಕರೀತಾರೆ ಸ್ಥಳೀಯರು ಯಾಕೆ ನಾನ್ ದೂರದಿಂದ ಬರ್ಬೇಕಂತ ಸರಿ ಅದು ಸಹ ಒಳ್ಳೇದು ಕೆಲ ಕಡೆ ಸಿಗುದಿಲ್ಲ ಅದು ಕನ್ಫರ್ಮ್ ಆದ್ಮೇಲೆ ಸಿಗುದಿಲ್ಲ ಅಂತ ಹೇಳಿದ್ರೆ ಅದೇ ದಿವಸ ಹೇಳಿದ್ರೆ ಮರದಿವಸ ನಮ್ಗೆ ಬೇಗ ಸಿಗ್ತದೆ ಬಹಳ ಈಶ್ವರ್ ಮಲ್ಪೆ ಅವರು ಕೋಟ್ಯಾಧಿಪತಿ ಅಲ್ಲ ನೀವು ಬರೀ ಇದೇ ಕೆಲಸ ಮಾಡ್ಕೊಂಡವ್ರ ಜೀವನ ನಡೀತಿರಲ್ಲ ಪ್ರತಿದಿನ ಮನೆಯ ತುತ್ತಿಗೂ ಕೂಡ ನೀವು ಸಂಪಾದನೆ ಮಾಡಿ ಖಂಡಿತವಾಗಿ ಸಾಧ್ಯ ಆಗುತ್ತೆ ಇದು ಬಂಧುಗಳೇ ನನ್ನ ಹತ್ರ ಒಂದು ನೀರುಗಾಡಿಗೆ ಅಂತ ವಾಟರ್ ಸಪ್ಲೈ ಗಾಡಿ ಅಂತ ಉಂಟು ಸಣ್ಣ ಸಣ್ಣದ ಎರಡು ಎರಡು ಗಾಡಿ ಮಾಡ್ಕೊಂಡಿದ್ದೀನಿ ಅದು ಸಹ ನಮ್ಮ ಬೋಟಿಗೆ ಬೋಟಿಗೆ ಒಂದು ಸಲ ನೀರ್ ಹಾಕಿದ್ರೆ ಇಷ್ಟ ಅಂತ ಕೊಡ್ತಾರೆ ಒಂದು ಬೋಟಿಗೆ ನೀರು ಹಾಕಿದ್ರೆ ಎಂಟ್ನೂರು ರೂಪಾಯಿ ಕೊಡ್ತಾರೆ ನನಗೆ ಅದು ಆರು ಸಾವಿರ ಲೀಟರ್ ನೀರ್ ಹಾಕಬೇಕು ಲೈಲ್ಯಾಂಡ್ ಲೆಂಡ್ ಬೋಟಿಗೆ ಅದು ಹಾಕಿದ್ರೆ ಆರು ಸಾವಿರ ಕೊಡ್ತಾರೆ ಅದರಿಂದ ನಾನೇನ್ ಮಾಡಿದ್ದೀನಿ ನನಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು ಈ ಬೋಟಿಗೆ ನೀರು ಹಾಕಿಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹಾಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಅದರಿಂದ ನಾನು ಒಬ್ಬ ಡ್ರೈವರ್ ನಡ್ಕೊಂಡಿದ್ದೀನಿ ಆ ಡ್ರೈವರ್ ಇರುವಾಗ ಏನಾಯಿತು ಅದಕ್ಕೆ ಪರ್ಸನಲ್ ಆಗಿ ಅವನ ಸಂಬಳ ಕೊಟ್ಟು ನಾನು ಸಮಾಜ ಸೇವೆಯಲ್ಲಿ ಜಾಸ್ತಿ ಕಾಲ್ ಬರ್ತಾ ಉಂಟು ಈಗ ಯಾಕೆ ನಾನಾ ಭಾಗದಿಂದ ಬರ್ತದೆ ನಾನಾ ಊರಿಂದ ಬರ್ತದೆ ಬೆಂಗಳೂರಿಂದ ಬರ್ತದೆ ಇಲ್ಲಿಂದ ಅರಸಿಕೆರೆ ಇಂಚಿನ ಈ ಕಡೆ ದಾಂಡಿಯಲ್ಲಿ ಎಲ್ಲ ಕಡೆ ನಮ್ಮ ಕರ್ನಾಟಕ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಲ್ಲ ಕಡೆಯಿಂದ ಕಾಲ್ ಅದಕ್ಕೋಸ್ಕರ ನಾನು ಗಾಡಿಗೆ ಒಂದು ಡ್ರೈವರ್ ಮಾಡ್ಕೊಂಡಿದ್ದೀನಿ ನನಗೆ ದಿನಕ್ಕೆ ಒಂದು ಸಾವಿರ ಉಳಿಲಿ ಒಂದು ಸಾವಿರ ಉಳಿದರೂ ಸಹ ಆ ಇನ್ನೂರು ರೂಪಾಯಿ ಅದರಲ್ಲಿ ನನ್ನ ಸೇವೆಗೆ ಅಂತ ಇಟ್ಬಿಡ್ತೀನಿ ಯಾಕೆಂದರೆ ಆ ಆಂಬುಲೆನ್ಸ್ಗೆ ಡಿಜಿಲ್ ವೆಚ್ಚ ಹಾಕಬೇಕು ಆ ಮೇಂಟೆನೆನ್ಸ್ ಖರ್ಚು ಉಂಟು ಟೈರ್ ಉಂಟು ಎಲ್ಲ ಹಾಕಬೇಕು ಆ ಮೇಂಟೆನೆನ್ಸ್ ಫುಲ್ ಖರ್ಚಿ ನಾನು ಯಾರತ್ರನೂ ದುಡ್ಡು ತಗೊಳ್ಳಿಕ್ಕೆ ಹೋಗೋದಿಲ್ಲ ಎಲ್ಲ ಉಚಿತ ಸೇವೆ ಯಾರಾದ್ರೂ ದುಡ್ಡು ತಗೊಂಡು ಇಷ್ಟು ತನಕ ಸೇವೆ ಮಾಡಿದಿಲ್ಲ ಎಲ್ಲ ಉಚಿತ ಅದ್ರಿಂದ ಜನಗಳಿಗೆ ಯಾರೇ ಅದ್ರ ಶ್ರೀಮಂತರು ಇರ್ಲಿ ಬಡವರು ಇರ್ಲಿ ಏನೇ ಆಕ್ಸಿಡೆಂಟ್ ಆಗಲಿ ಅಥವಾ ಏನೋ ಕಷ್ಟದಲ್ಲಿ ಇರ್ಲಿ ಅಂತ ಸನ್ನಿವೇಶದಲ್ಲಿ ನಾನು ಹೋಗಿ ಫಸ್ಟ್ ನಾನು ಆಸ್ಪತ್ರೆ ಹಾಕಿ ವಾಪಸ್ ಬರುವುದು ನಾನಲ್ಲದೆ ನನ್ನ ತಂಡದಲ್ಲಿ ಡ್ರೈವರ್ ಇದ್ದಾರೆ ಮೂರು ಜನ ಡ್ರೈವರ್ ಇದ್ದಾರೆ ಅದರಲ್ಲೂ ಒಂದು ಬುರನ್ ಅಂತ ಅವು ಇಲ್ಲಿಂದ ನಾವು ಬೆಂಗಳೂರು ಕಡೆ ಹೋಗುದಾದ್ರೆ ದೂರ ಹೋಗುದಾದ್ರೆ ಅಂದ್ರೆ ಬಾಡಿ ತೆಗಲಿಕ್ಕೆ ಅವ್ರು ಬರ್ತಾರೆ ಎರಡನೇದಾಗಿ ಶಬೀರ್ ಬೈ ಅಂತ ಇದ್ದಾರೆ ಶಬೀರ್ ಅಂದ್ರೆ ನಮ್ದು ಇಲ್ಲಿಂದ ಏನಾದ್ರು ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಎಮರ್ಜೆನ್ಸಿ ಜೀರೋ ಟ್ರಾಫಿಕ್ ಅಲ್ಲಿ ಅವಾಗ ನಾನೇನ್ ಮಾಡ್ತೀನಿ ಅವರು ಕರ್ಕೊಂಡು ಹೋಗ್ತೀನಿ ನಮ್ಮ ಟೀಮ್ ವರ್ಕ್ ಅದ್ರಲ್ಲಿ ಬರ್ತಾರೆ ಡ್ರೈವರ್ ಆಗಿ ಅವ್ರು ಬೇಕು ಯಾಕಂದ್ರೆ ಲೆಫ್ಟ್ ಸೈಡ್ ನಾನು ಇದ್ರೆ ರೈಟ್ ಸೈಡ್ ಅವ್ರು ಇರ್ತಾರೆ ಅವಾಗ ಯಾಕಂದ್ರೆ ನಮಗೆ ಮುಂದ್ಗಡೆ ಎರಡೆರಡು ಎಸ್ಕೊಂಡು ಕೊಡ್ತಾರೆ ಗಾಡಿ ಸಹ ಇಲ್ಲಿ ಅದ ಉಚಿತ ಜೀವಿ ಇಲ್ಲೆಲ್ಲ ಕೇಳಿದ್ರೆ ಒಂದು ಮಗುನು ಬೆಂಗಳೂರು ಕರ್ಕೊಂಡು ಹೋಗ್ಬೇಕಾದ್ರೆ ಮೂವತ್ತು ಸಾವಿರ ರೂಪಾಯಿ ಬೇರೆ ಆಂಬುಲೆನ್ಸ್ ಕೇಳ್ತಾರೆ ನಮ್ಮ ಮಾತ್ರ ಯಾರಾದರೂ ಕೇಳಿದರೆ ಅದು ಉಚಿತವಾಗಿ ಮಾಡ್ತೀವಿ ಯಾಕೆಂದ್ರೆ ತುಂಬ ಜನ ಬಡವರು ಇರ್ತಾರೆ ಹ್ಮ್ 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 ತುಂಬ ಜನ ಶ್ರೀಮಂತರು ಶ್ರೀಮಂತರ ಇದ್ರೆ ಲೀಟರ್ ಗಾಡಿಯ ಅಲ್ಲ ಬೇರೆ ಆ್ಯಂಬುಲೆನ್ಸ್ ಹಣ ಕೊಟ್ಟು ಹೋಗ್ತದೆ ಬಡವರಿಗೆ ಏನಾಗಬೇಕು ಅದಕ್ಕೋಸ್ಕರ ನಮ್ಮ ಟೀಮ್ನ ನಾಲ್ಕೈದು ಸದಸ್ಯರು ಸಹ ಹೆಲ್ಪ್ ಮಾಡ್ತಾರೆ ಅದರಲ್ಲಿ ಎಸ್ ಒಂದು ನೀವು ಆ್ಯಂಬುಲೆನ್ಸ್ಗಳು ಫ್ರೀ ಉಚಿತ ಸೇವೆ ಒಂದೊಂದು ಕಡೆ ಎಲ್ಲೇ ನೀವು ರೆಸ್ಕ್ಯೂ ಆಪ್ರೇಷನ್ಗೆ ಹೋದಾಗಲೂ ಕೂಡ ಅದನ್ನು ಫ್ರೀ ಯಾವುದೇ ಫಲಾಪೇಕ್ಷೆಯಿಂದ ಕೆಲಸ ಮಾಡ್ತಿದ್ರಿ ಈಶ್ವರ್ ಮಲ್ಪೆಯವ್ರ ಉದ್ದೇಶ ಏನು ಹೇಳಿದ್ರಿ ಭಗವಂತ ಲೆಕ್ಕ ಹಾಕ್ತಾರೆ ನನ್ನ ಲೆಕ್ಕ ಬರೆಯಲ್ಲ ಮೇಲ್ಗಡೆ ಒಬ್ಬ ಬರಿತಿರ್ತಾರೆ ಅಂತ ಹೇಳ್ತೀರಿ ಅದೇ ಅಷ್ಟೇ ಬಟ್ ಆದ್ರೂ ಸಹಜವಾಗಿರ್ತಲ್ಲ ನನ್ನ ಜೀವನ ಏನು ನನ್ನ ಮಕ್ಕಳು ನನ್ನ ಮನೆ ನಾವು ಸಹಜವಾಗಿ ಬರುತ್ತೆ ಮನೇಲಿ ಏನು ಹೇಳ್ತಾರೆ ಮನೆಯಲ್ಲಿ ಹೇಳ್ತಾರೆ ನನಗೆ ಈಗ ಇಷ್ಟು ಒಂದು ಸಮಾಜ ಸೇವೆಗೆ ಪ್ರೇರಣೆ ನನ್ನ ತಂದೆ ತಾಯಿ ಮತ್ತೆ ಹೆಂಡತಿ ಮೊದಲನೇ ಯಾರು ಸಮಾಜ ಸೇವೆ ಮಾಡ್ತಾರೆ ಮದುವೆ ಆದವ್ರಿಗೆ ಸ್ವಲ್ಪ ಕಷ್ಟ ಹ್ಞೂ ಯಾಕೆಂದರೆ ನಾನು ತುಂಬ ಜನ ಸಮಾಜ ಸೇವಕರು ನೋಡಿದ್ದೇನೆ ಸಮಾಜ ಸೇವೆ ಮಾಡೋದ್ರಲ್ಲಿ ಮದುವೆ ಆದವರಿಗೆ ಸ್ವಲ್ಪ ಕಷ್ಟ ಮದುವೆ ಆದವರು ಅದರಲ್ಲಿ ಮಾಡೋದು ಸ್ವಲ್ಪ ವಿರಳ ಯಾಕೆಂದರೆ ಈಗ ನನ್ನ ಹೆಂಡತಿ ಯಾರೇ ಮದುವೆ ಆಗಲಿ ಹೆಂಡತಿ ಸಪೋರ್ಟ್ ಬೇಕೇ ಬೇಕು ಎಲ್ಲಿ ರಾತ್ರಿ ಒಂದು ನಡು ರಾತ್ರಿಯಲ್ಲಿ ಫೋನ್ ಬಂದರೆ ಸಹ ನಾವು ಅವ್ರ ಹತ್ರ ಕೇಳೋದಿಲ್ಲ ಕೆಲವು ಕಡೆ ಏನಂತೆ ಸಮಾಜ ಸೇವೆ ಹೊತ್ತೊತ್ತಿಗೆ ಒಂದು ದಿನಕ್ಕೆ ಎಂಟು ಗಂಟೆ ಫೋನ್ ಬರ್ತದೆ ರಾತ್ರಿ ಹತ್ತು ಗಂಟೆ ಬರ್ತದೆ ಹನ್ನೆರಡು ಗಂಟೆ ಯಾವತ್ತೂ ನಾವು ರೆಡಿಯಾಗಿರಬೇಕು ಆವಾಗ ಒಂದು ಸಲ ರಾತ್ರಿ ಹೋಗಿ ಬಾಡಿ ತೆಗಿಲಿಕ್ಕೆ ಸಿಗ್ತದೆ ನೈಟ್ ನೈಟೆಲ್ಲ ನೀರು ಬಿದ್ದವರು ಆವಾಗ ರಾತ್ರಿ ಫೋನ್ ಮಾಡಿ ಮನೆಗೆ ಹೇಳ್ತೇವೆ ಒಂದು ಬಿಸಿ ನೀರು ಮಾಡಿ ಸ್ನಾನ ಮಾಡಲಿ ಯಾಕೆಂದರೆ ತುಂಬ ಕೋಲ್ಡಲ್ಲಿ ಮುಳುಗಿ ಬಂದಿದೆ ಒಂದು ಗಂಟೆ ಮುಳುಗಬೇಕು ನೀರಲ್ಲಿ ಹುಡುಕಿ ಬರುವಾಗ ಫೋನ್ ಮಾಡಿದರೆ ನಿಶ್ಚಿತೆಯಿಂದ ನನ್ನ ಹೆಂಡತಿಗೆ ಒಂದು ಫೋನ್ ಮಾಡಿದರೆ ಸಾಕು ಆ ಒಂದು ನೀರು ರೆಡಿ ಆಗ್ತದೆ ನಮ್ಮ ತಾಯಿ ಇಲ್ಲ ಪಾಪ ಮಲ್ಕೊಡ್ತಾರೆ ಅವರು ಅಲ್ಲೇ ಇರ್ತಾರೆ ಪರವಾಗಿಲ್ಲ ಅವರು ನನಗೆ ಸಪೋರ್ಟ್ ಆಗಿದೆ ಅದರಿಂದ ನಮ್ಮ ಹೆಂಡತಿ ಯಾರೇ ಆಗಲಿ ಎಲ್ಲರೂ ಸಹ ಸಮಾಜ ಸೇವಕರ ಅವರು ಹೆಂಡತಿ ಅಲ್ಲ ಮದುವೆ ಆಗದಿದ್ದರೆ ಅದು ಒಳ್ಳೇದು ಯಾಕಂದ್ರೆ ಈಗ ಎಲ್ಲ ಸಮಾಜ ಸೇವಕರು ಮದುವೆಯಾಗದ್ದವ್ರು ಸಹ ಸಮಾಜ ಸೇವೆ ಮಾಡ್ತಾರೆ ಏನ್ ಗೊತ್ತಾ ವೀಕ್ಷಕರೇ ಸಮಾಜ ಸೇವೆ ಮಾಡೋರಿಗೆ ಅದರಲ್ಲೂ ಈಶ್ವರ್ ಮಲ್ಪೆಯವರು ಇಷ್ಟೊಂದು ಸ್ಟ್ರೆಂತ್ ಅಂದ್ರೆ ಇವ್ರ ತಂದೆ ತಾಯಿ ಮತ್ತೆ ಅವರು ಮತ್ತೊಂದು ಕಡೆ ಇವರು ಟೀಮ್ ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ರು ಸಹ ಇವ್ರಿಗೆ ಅವಶ್ಯಕತೆ ಇದ್ದಾಗ ಆಂಬುಲೆನ್ಸ್ ಓಡಿಸ್ಲಿಕ್ಕೆ ಇವ್ರಿಗೆ ಅಗತ್ಯವಾಗಿ ಅವಶ್ಯಕತೆ ಇದ್ದಾಗ ಜೊತೆಗೆ ಬರ್ಲಿಕ್ಕೆ ಒಂದು ಟೀಮ್ ಇದೆ ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ ಯಾಕೆಂತಂದ್ರೆ ಒಂದು ವಿಷಯ ಹೇಳ್ತಿದ್ದಾರೆ ನಾವು ಕೆಲಸ ಮಾಡ್ಬೇಕಾದ್ರೆ ಯಾವುದೇ ನಿರೀಕ್ಷೆ ಇಟ್ಕಳ್ದೆ ಕೆಲಸ ಅಂತ ಹಾಗಾಗಿ ಯಾವುದೇ ನಿರೀಕ್ಷೆ ಅಲ್ಲದೆ ಇವ್ರ ಹತ್ರ ಬಂದು ಒಂದು ಟೀಮ್ ಕೆಲಸ ಮಾಡ್ತಿದೆ ಒಂದು ಸಹಜವಾಗಿ ಎಲ್ರಿಗೂ ಕಾಡೋ ಪ್ರಶ್ನೆ ಈಶ್ವರ್ ಮಲ್ಪೆ ಅವ್ರಿಗೆ ಒಂದು ಯಾವುದೋ ಇನ್ಸಿಡೆಂಟ್ ಕಾರಣ ಆಗಿರತ್ತೆ ಈಗ ಎಲ್ಲ ಒಂದು ಕಡೆ ಹೋಗ್ತಿರಿ ಯಾರು ಲೈಫ್ ಆಯ್ತಲ್ಲ ಅನ್ನೋದು ಯಾವ್ದು ಇದಿಲ್ಲ ಲೈಕ್ ಇದೇ ಮಾಡ್ತಿರ್ಬೇಕು ಅಂತ ಇದೆ 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 ನನಗೆ ಸರ್ ನೋಡಿ ಈಗ ನನಗೆ ಮನೆಗೆ ಒಂದು ಚಿಂತೆ ನನಗೆ ಹುಟ್ಟಿದ ಮೂರು ಮಕ್ಕಳು ದಿವ್ಯಾಂಗರು ಹ್ಞೂ ವಿಕಲಚೇತನರು ಒಂದು ಬಿಸಿ ತಲೆ ಬಿಸಿ ಇದೆ ನನಗೆ ಹುಟ್ಟಿದೆ ಒಂದು ಸುಮಾರು ಒಂದು ಮಗನಿಗೆ ಇಪ್ಪತ್ನಾಲ್ಕು ವರ್ಷ ಆಯಿತು ಒಂದು ಮಗನಿಗೆ ಇಪ್ಪತ್ತ್ಮೂರು ವರ್ಷ ಆಯಿತು ಒಂದು ಮಗಳಿಗೆ ಆರು ವರ್ಷ ಆಯಿತು ಆ ಮಕ್ಕಳು ಮನೆಯಲ್ಲಿರ್ತಾರೆ ಎರಡು ವರ್ಷ ಆಯಿತು ನನ್ನ ತಂದೆಯನ್ನು ಕಳ್ಕೊಂಡೆ ನನ್ನ ದೊಡ್ಡ ಮಗನ ಕಳ್ಕೊಂಡೆ ಈಗ ಎರಡು ಮಕ್ಕಳು ಮತ್ತು ಹೆಂಡತಿ ನನ್ನ ತಾಯಿ ಜೊತೆಗಿದ್ದೆ ಮನೆಯಲ್ಲಿದ್ದಾರೆ ಆದರೆ ಈ ಕಷ್ಟಕ್ಕೆ ನಾನು ಎನಿಸ್ಕೊಳ್ಳೋದು ಇಷ್ಟೇ ನಾನೇನೋ ಈ ಈ ಜನ್ಮದ ಅಲ್ಲ ಹೋದ ಜನ್ಮದ ಏನೋ ಪಾಪ ಮಾಡಿರ್ಬೋದು ಅದಕ್ಕಾದರೆ ಕಮ್ಮಿ ಆಗಲಿ ಜನಸೇವೆ ಮಾಡಬೇಕು ನನಗೆ ನನಗೆ ಚಿಕ್ಕ ವಯಸ್ಸಿಂದ ನನಗೆ ಮಿಲಿಟ್ರಿಗೆ ಹೋಗ್ಬೇಕಂತ ಆಸೆ ಇತ್ತು ಅದು ಆಗಿಲ್ಲ ಈಡಿರಲಿಲ್ಲ ಯಾಕೆಂದರೆ ಎಂಟನೇ ಕ್ಲಾಸ್ ಆಯಿತು ನನ್ನ ತಾಯಿಗೆ ಹುಷಾರಿಲ್ಲ ಆವಾಗ ಶಾಲೆ ಕೈದಾಯಿತು ಆ ಸೇವೆ ನಮ್ಮ ದೇಶದ ಒಂದು ಸೇವೆ ಮಾಡಬೇಕು ತುಂಬ ಆಸೆ ಇತ್ತು ಅದು ಆಗಿಲ್ಲ ಅದಲ್ಲದೆ ಆ ಜನಸೇವೆ ಅಲ್ಲೂ ಮಾಡೋದಕ್ಕಿಂತ ಅದು ಹೇಗೂ ಆಗಿಲ್ಲ ಈಗ ಇದು ಇಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ಊರಿನಲ್ಲಿ ಮಾಡಬೇಕಂತ ನಾನು ಇಪ್ಪತ್ತು ವರ್ಷದಿಂದ ಇದು ದೇಶಕ್ಕೋಸ್ಕರ ನಮ್ಮ ನಾಡಿಗೋಸ್ಕರ ಮಾಡ್ತಾಯಿದ್ದೀನಿ ನಾನು ಎಸ್ ವಂಡರ್ಫುಲ್ ವೀಕ್ಷಕರೇ ಒಂದು ವಿಷಯ ಗೊತ್ತಿರಲಿ ನಾನು ಆಗಲೇ ಹೇಳಿದೆ ಹೊರಗಡೆ ಹೋದಾಗ ಆ ಸತ್ತವ್ರ ಮನೆ ಕಣ್ಣೀರನ್ನ ನೋಡ್ತಾರೆ ಹಿಂಗೆ ಇಷ್ಟೆಲ್ಲ ಇದ್ರು ಕೂಡ ಇವ್ರ ಮನೆಯಲ್ಲಿ ಇವ್ರ ಮಕ್ಕಳು ಮೂರು ಮಕ್ಕಳು ಕೂಡ ದಿವ್ಯಾಂಗರಾಗಲೇ ಸರ್ ಹೇಳ್ತಾ ಇದ್ರು ನಾರ್ಮಲ್ ಅಲ್ಲ ಆ ನೋವನ್ನ ಪೇನ್ ಅನುಭವಿಸಿದ್ದಾರೆ ಒಂದು ಮಗುನಾಗಲೇ ಕಳ್ಕೊಂಡಿದ್ದಾರೆ ಇಷ್ಟೆಲ್ಲದರ ನಡುವೆ ಇವರು ಶ್ರೀಮತಿಯವರು ಭಾಳ ಹೆಲ್ಪ್ ಮಾಡ್ತಿದ್ದಾರೆ ಯಾಕೆಂತಂದ್ರೆ ಇರುತ್ತಲ್ಲ ನಾನೇ ಇಷ್ಟೆಲ್ಲ ಒದ್ದಾಡ್ತಿದ್ದೀನಿ ಈ ಟೈಮಲ್ಲಿ ಇವೆಲ್ಲ ಬೇಕಾ ಅಂತ ಸಹಜವಾಗಿ ಕೇಳ್ತಾರೆ ಆದರೆ ಇವರು ಪುಣ್ಯಕ್ಕೆ ಈಶ್ವರ್ ಮಲ್ಪೆಯವರ ಶ್ರೀಮತಿಯವರು ಎಂಥದೇ ಕಷ್ಟ ಇರಲಿ ನಾನು ಜೊತೆಯಾಗಿರ್ತೀನಿ ಎಸ್ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ನಾ ಆ ತಾಯಿಗೂ ಕೂಡ ನಾವು ಆ್ಯಟ್ಸ್ ಆಫ್ ನಾನು ಅವರು ಕೂಡ ಮಾತಾಡ್ಸ್ತೀನಿ ಆ್ಯಂಡ್ ನಿಮ್ಮ ಟೀಮ್ ನೀವಾಗಲೇ ಹೇಳಿದ್ರಿ ಅವರು ಬೇರೆ ಬೇರೆ ಅವರು ಏನು ವೆಲ್ ಸೆಟಲ್ಡ್ ಕರೆಕ್ಟ್ ನಾನು ಸೂಪರ್ ಅಂತೇನಿಲ್ಲ ಏನು ಹೇಳ್ತೀರಾ ನಮ್ಮ ಟೀಮಲ್ಲಿ ಐದು ಜನ ಹುಡುಗರು ಇದ್ದಾರೆ ಹ್ಮ್ ಅವ್ರವ್ ಚಿಕ್ಕ ಚಿಕ್ಕ ಅವ್ರವ ಹುದ್ದೆ ಮಾಡ್ಕೊಂಡಿದ್ದಾರೆ ಅವ್ರವ್ರ ಕೆಲಸ ಒಬ್ಬ ಆಟೋ ಡ್ರೈವರ್ ಮತ್ತೊಬ್ಬ ಚಿಕ್ಕದಾಗಿ ಒಂದು ಮೀನು ತಕೊಂಡು ಮಾರ್ತಾ ಅದೊಂದು ಕೆಲಸ ಮಾಡ್ತಾ ಇದ್ದಾರೆ ಮೂರನೇ ಒಬ್ಬ ಎಲೆಕ್ಟ್ರಿಷಿಯನ್ ನಾಲ್ಕನೇ ಆಗಿ ನಮ್ಮ ಹುಡುಗ ಮತ್ತೊಬ್ಬ ಈಗ ಒಂದು ಪಂಪ್ ಅಲ್ಲಿ ಚಿಕ್ಕ ಒಂದು ಕೆಲಸ ಮಾಡ್ಕೊಂಡು ಅದು ಡೀಸೆಲ್ ಕೊಡ್ತಾ ಓಕೆ ಹಾಗೆ ನಾಲ್ಕು ಜನ ದೀಪು ಅಂತ ಅವನು ಆಟೋ ಡ್ರೈವರ್ ಆಟೋ ಡ್ರೈವರ್ ಎಲ್ಲ ಒಟ್ಟು ನಾಲ್ಕು ಜನ ಇದ್ದಾರೆ ನನ್ನ ಸೇರಿ ಒಟ್ಟು ಐ ಸಿ ಅವರೆಲ್ಲರೂ ಇಲ್ಲಿದಾರೆ ಮಾತಾಡ್ತಾರೆ ಒಂದು ನಮ್ಮಲ್ಲಿ ಟೈಮ್ ಅಂತ ಇವ್ರು ಶಬೀರ್ ಅಂತ ಆಯ್ ಶಬೀರ್ ಈಗ ಈಶ್ವರ್ ಮಲ್ಪೆ ಇವ್ರು ಇವೆಲ್ಲ ಕೆಲಸ ಮಾಡ್ತಿದ್ದಾರೆ ಇವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಅನ್ಸಿದ್ದು ಯಾವ ಕಾರಣಕ್ಕೆ ತಾವೇನ್ ಮಾಡ್ತೀರಿ ಅದೇ ನಂಗೆ ಅಂದ್ರೆ ಅದು ಕೆಲ್ಸದಲ್ಲಿ ಮುಂಚೆಸ ನಾನು ಮಾಡ್ಬೇಕಂತ ಆಸೆ ಇತ್ತು ನಾನು ಇದ್ದದ್ದು ಇಲ್ಲೇ ಬಾಪ್ ತೋಟ ಸ್ವಲ್ಪ ಆಚೆ ಇದ್ದದ್ದು ಹಾಗೆ ಅಲ್ಲಿ ಸ್ವಲ್ಪ ಬಿಟ್ಟಾದ್ಮೇಲೆ ಒಡಮುಂಡೇಶ್ವರ ಬಕರಾಮ್ ದೇವಸ್ಥಾನ ಹತ್ರ ಅಲ್ಲಿಗೆ ಬಂದೆ ಮನೆಗೆ ಅವರ ಪರಿಚಯ ಆಯ್ತು ಈಶ್ವರ್ ಭಯ ಅಂತ ಇವರು ಸಮಾಜ ಸೇವೆ ಮಾಡುವಾಗ ನಂಗೆ ಒಂದು ನೋಡುವಾಗ ಖುಷಿ ಆಗ್ತಿತ್ತು ನಂಗೆ ಆ ಕೆಲ್ಸ ಸಿಗ್ಬೋದಾ ಸಿಗ್ಬೋದಾ ಆದ್ರೆ ನಂಗೆ ಅವ್ರು ನಂಗೆ ಇದೇ ಒಂದೊಂದ್ಸರಿ ಕರಿತಾ ಇದ್ರು ಹೋಗುವ ಬಾ ಲಾಂಗ್ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ನಂಗೆ ಕಷ್ಟ ಆಗ್ತದೆ ಬಾ ಹಾಗೆನೆ ನಾನ್ ಮಾಡ್ತಾ ಇದ್ದೆ ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೆ ನನಗೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅಂತ ಕೆಲಸ ಸಿಗುದಿಲ್ಲ ನಾವು ಮಾಡ್ಬೇಕಂದ್ರೆ ಸಹ ನಮ್ಗೆ ಅದು ಬರ್ತದ ಇಲ್ಲಿ ಹೋಗುತ್ತಿಲ್ಲ ಆದ್ರೆ ಸಿಗುದಿಲ್ಲ ಅದಕ್ಕಿಂತ ಹಾಗಾಗಿ ಮತ್ತೆ ಹೀಗೇನೆ ಮಾಡ್ತಾ 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 ಮತ್ತೆ ಒಂದು ಈಗೇನೆ ನಮ್ಗೊಂದು ಎರಡು ತಿಂಗಳದು ಫಸ್ಟ್ ಒಂದು ಮಗು ಇತ್ತು ಅದು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಈಶ್ವರ್ ಸರ್ ಫೋನ್ ಮಾಡಿದ್ರು ಅಂದ್ರೆ ಅದೊಂದು ತುಂಬಾ ಕೃಷಿಯಿಂದ ಉಚಿತವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದೆ ಆಯ್ತು ನಾನು ಬರ್ತೇನೆ ಈ ಕೆಲಸಕ್ಕೆ ಆದ್ರೂ ರೆಡಿ ಹಾಗಾಗಿ ನಾನು ಅದೊಂದು ನನ್ನ ಮೊದಲ ಅವರ ಗುರು ಅವ್ರನ್ನದು ನಂದು ಕೆಲಸ ಮೊದಲದ್ ಆ ಒಂದು ಇದ್ರಲ್ಲಿ ಸೇಫ್ ಆಗಿ ಈಗ ನಾಲ್ಕು ಮಕ್ಕಳನ್ನು ನಾವು ಈಗ ಸೇರಿಸಿದ್ದೇವೆ ಇದರ ತನಕ ಒಂದು ಇಳ್ಕಲಿಕೆ ಮೂರು ಬೆಂಗಳೂರಿಗೆ ಹಾಗಾಗಿ ಇದರಲ್ಲಿ ಹಾಗೆ ನಂಗೆ ಒಂದು ಖುಷಿ ಇದೆ ಯಾವಾಗ್ಲು ಮತ್ತೆ ಮಲ್ಪೆಯಲ್ಲಿ ಏನಾದ್ರು ಆದ್ರೆ ಸ್ವಲ್ಪ ನಾನ್ ಅವರು ನಂಗೆ ಫೋನ್ ಮಾಡ್ತಾರೆ ಅವ್ರು ಇಲ್ಲಾದ್ರೆ ಇಲ್ಲಾದ್ರೆ ನಾನು ದೀಪು ಅಂತ ಇದ್ದಾನೆ ಮತ್ತೊಬ್ಬ ಅವನು ಮತ್ತೆ ಬಿಲಾಲ್ ಬುರಾನ್ ಅಂತ ಇದ್ದಾರೆ ಅವರು ಸ್ವಲ್ಪ ಆಚೆ ಆಚೆ ಕೆಲಸದಲ್ಲಿ ಇದ್ರೆ ಸಹ ಕೈ ಜೋಡಿಸ್ತಾರೆ ನಮ್ದು ತಂಡ ಪರ್ಫೆಕ್ಟ್ ಇದೆ ಯಾವುದಕ್ಕೂ ಇಲ್ಲ ಅಂತ ಹೇಳುದಿಲ್ಲ ನಾನು ಇಲ್ಲಾದ್ರೆ ಬುರಾನ್ ಇಲ್ಲಾದ್ರೆ ದೀಪು ರಕ್ಷಿತ್ ಎಲ್ಲ ಜನ ಬನ್ನಿ ನೀವು ಇನ್ನೊಂದು ವಿಷಯ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಯಾರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಒಬ್ಬರೇ ಮಾಡೋದ ಕಷ್ಟ ನಾನು ಆಗಲೇ ಹೇಳಿದೆ ಈಶ್ವರ್ ಮಲ್ಪೆ ಅವ್ರಿಗೆ ಇವರು ಶ್ರೀಮತಿಯವರು ಇವ್ರ ತಂದೆ ತಾಯಿ ಪ್ರಪಂಚದ ಅರಿವಿಲ್ಲದಿದ್ರು ಇವ್ರ ಮಕ್ಕಳು ಇವ್ರ ಕಾರ್ಯಕ್ಕೆ ಒಂದು ರೀತಿಯ ಅವಿನೇಯರವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಒಂದು ರೀತಿ ಆ ಮಕ್ಕಳಾದ್ರೆ ಇನ್ನೊಂದು ಜೊತೆ ಸ್ನೇಹಿತರಾಗಿ ಜೊತೆ ಆಗಿ ನಿಂತವ್ರು ಇವರೆಲ್ಲರೂ ಕೂಡ ಅಷ್ಟೇ ಈಶ್ವರ್ ಅವ್ರು ಆಗಲೇ ಹೇಳಿದೆ ಯಾರೂ ಆದರೆ ಗೊತ್ತಲ್ಲ ನಾನು ಇದುವರೆಗೂ ಇಷ್ಟು ಇಷ್ಟು ಅಂತ ಪಟ್ಟಿ ಮಾಡಿ ತೋರಿಸಿರ್ತಾರೆ ಬಂದವ್ರಿಗೆಲ್ಲ ನಾನು ಇಲ್ಲೇ ಹೋಗಿದ್ದೆ ಹೆಂಗೆ ಮಾಡಿದೆ ಅಂತ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಅಂತ ನಿಜವಾಗ್ಲೂ ಈಶ್ವರ್ ಮಲ್ಪಿಯವ್ರ ಕಷ್ಟನ ಮನೆಗೆ ಹೋಗಿ ನೋಡಿಬಿಟ್ರೆ ನೀವೆಲ್ಲರೂ ಕೂಡ ಕಣ್ಣೀರಾಗ್ತೀರಿ ಯಾಕೆ ಅಂತಂದರೆ ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರಬೇಕಾದ್ರೆ ಸಾವಿರಾರು ಫ್ಯಾಮಿಲಿ ಆ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ ಆ್ಯಡ್ಸ್ ಆಫ್ ಹೇಳಲೇಬೇಕು ಆ್ಯಂಡ್ ಥ್ಯಾಂಕ್ ಯು ಇನ್ನೊಂದಷ್ಟು ನನ್ನ ಮಾತುಕತೆ ಮುಂದುವರ್ಸೀನಿ ಈಗ ಇನ್ನೊಂದು ಆವಾಗ ಹೇಳಿದೆ ಒಂದು ಮೃತದೇಹವನ್ನು ತೆಗೆಯೋದು ಒಂದು ರೆಸ್ಕ್ಯೂ ಒಂದು ಆಟೋಮೆಟಿಕಲಿ ಆ ಟೈಮ್ ಏನಾಗುತ್ತೆ ಆ ಕ್ಷಣಕ್ಕಿದ್ದಾಗ ಪ್ರಾಣ ಉಳಿಸ್ತೀರಿ ಈಗ ತಾನೇ ಒಂದು ಕಾಲ್ ಬರ್ತು ಹಲೋ ಹಾಂ ಸರ್ ಹೇಳಿ ಯಾವ ಗ್ರೂಪ್ ಹೇಳಿ ಯಾವ ಗ್ರೂಪ್ ಹೇಳಿ ಬಿ ಪಾಸಿಟಿವಾ ಸರಿ 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 ನಮ್ಮ ಹುಡುಗರಿಗೆ ಹೇಳ್ತೀನಿ ಈಗ ಹಾಸ್ಪಿಟ್ಲ್ ಯಾವುದು ಅಲ್ಲ ಕಾರ್ಡ್ ಕಳಿಸಿ ಅದನ್ನು ನಾವು ನಮ್ಮ ಗ್ರೂಪ್ಗೆ ಹೇಳ್ತೀನಿ ಈಗ ನಿಮ್ಗೆ ಒಂದು ಅರ್ಧ ಮುಕ್ಕಾಲುಗಟ್ಟೆ ನಮ್ಮ ಹುಡುಗರು ವ್ಯವಸ್ಥೆ ಮಾಡ್ತಾರೆ ಈಗ ಒಂದು ಸೆಕೆಂಡ್ ನಾವೊಂದು ಇದು ಕೂಡ ಇದು ಬರ್ತದೆ ದಿನಕ್ಕೆ ಒಂದು ಒಂದು ಎರಡು ಎಲ್ಲ ಬ್ಲಡ್ ಕಲರ್ ಬ್ಲಡ್ ಇಲ್ಲ ಎ ಪೊಸಿಟಿವ್ ಬಿ ಪೊಸಿಟಿವ್ ಮತ್ತೆ ಇದ್ದದ್ದು ಇದ್ದು ಓಪೊಸಿಟಿವ್ ಹಾಗೆ ತುಂಬಾ ಎಲ್ಲ ಬರ್ತಾ ಇರ್ತಾರೆ ಅದ್ರಲ್ಲೂ ಸಹ ನಾನು ನನಗೆ ಕಾಲ್ ಬಂದ್ರೆ ನಾನು ನಾನು ಸುಮಾರು ಒಂದು ಇಪ್ಪತ್ತೈದು ಸಲ ಕೊಟ್ಟಿದ್ದೀನಿ ನನ್ಗೆ ಹೆಚ್ಚಿ ಕೊಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಾನು ಟೀಮ್ ಅಲ್ಲಿ ಯಾಕೆ ನೀರಲ್ಲಿ ಆಳದಲ್ಲಿ ಇರೋದು ನೀರ್ ಆಳದಲ್ಲಿ ಡಾಕ್ಟರ್ಸ್ ನೀರ್ ಆಳ ಸ್ವಿಮ್ಮಿಂಗ್ ಮಾಡುವವರು ಜಾಸ್ತಿ ಯಾಕಂದ್ರೆ ಈಗಲೇ ನನಗೆ ಇವತ್ತಿಗೆ ಕೊಟ್ಟರೆ ಸಡನ್ ನೀರೇ ಆರ್ಲಿಕ್ಕೆ ಸಿಗ್ತದೆ அதுக்கு பேட அந்த அது நம்ம டீம்னில் சுமார் எல்லா உடுகுரு சந்திந்து இப்போதுக்கிந்த மேல்பட்ட ப்ளடு கொட்டி தாவு கொட்டு தம் ಫ್ರೆಂಡ್ ಸರ್ಕಲ್ ಎಷ್ಟು ಇದ್ದಾರೆ ಅವರಿಗೆ ಸಟ್ ಮಾಡ್ತಾರೆ ಈಗ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಆ ಕೂತ್ಕೊಂಡು ಅವ್ರು ಎಲ್ಲರಿಗ ಒಂದ್ ಸಟ್ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ಬ್ಲಡ್ ವ್ಯವಸ್ಥೆ ಮಾಡ್ತಾರೆ ಆ ಮನೆಗೆ ಅದರಿಂದ ಮಣಿಪಾಲಗ ಕಾಲ್ ಬಂದ್ರು ಸಹ ಮಣಿಪಾಲದಲ್ಲಿ ನಮಗೆ ಕಾಲ್ ಬರ್ತದೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಈಶ್ವರ ಮಲ್ಪೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜನ ಒಂದು ಬ್ಲಡ್ ವ್ಯವಸ್ಥೆ ಮಾಡ್ಬೋದು ಎರಡನೇದಾಗಿ ನಮ್ಮ ಟೀಮ್ ನಲ್ಲಿ ಬಿಲಾಲ್ ಬಾಯಿ ಅವರಿಗೆಲ್ಲ ಸಟ್ಟಿಂಗ್ ಇದೆ ಯಾರ್ಯಾರಿಗೆ ಮಾಡ್ಬೇಕು ಎಲ್ಲೆಲ್ಲಿ ಕಳಿಸಬೇಕಂತ ಅದೇ ತರ ನಾವು ಒಂದು ಗ್ರೂಪ್ ನಮ್ಮ ಗ್ರೂಪ್ ಇದೆ ಕೆಲವು ಗ್ರೂಪ್ಗಳೇ ಆಗ್ತವೆ ಗ್ರೂಪ್ ಗ್ರೂಪಿಂದ ನಾವು ತಮ್ಮ ಇಚ್ಛೆಯಿಂದ ನಾವು ಕೊಡ್ತೇವೆ ಅಂತ ಮುಂದೆ ಬರ್ತಾರೆ ಮೊದಲನಾಗಿ ಒಂದು ಬ್ಲಡ್ ಕೊಟ್ರೆ ನಾಲ್ಕು ಜನ ಪ್ರಾಣ ಉಳಿಸ್ಬೋದು ಅದರಿಂದ ಯಾರು ಸಹ ಒಂದು ಇಪ್ಪ ಹದಿನೆಂಟು ವರ್ಷದಿಂದ ಮೇಲ್ಪಟ್ಟ ಹುಡುಗರು ತಮ್ಮ ಸಾಮರ್ಥ್ಯ ಇದ್ದವರು ಯಾರು ಸಹ ಕೊಡ್ಬೋದು ಬ್ಲಡ್ ಅದು ಸಹ ಮೂರು ತಿಂಗಳಿಗೆ ಒಂದು ಸಲ ಕೊಟ್ರೆ ವರ್ಷಕ್ಕೆ ಮೂರು ಸಲ ನಾಲ್ಕು ಸಲ ಕೊಡ್ತಾರೆ ಕೆಲವರು ಕೆಲವರು ಆರು ಸಲ ಕೊಡ್ತಾರೆ ಏಳು ಸಲ ಕೊಡ್ತಾರೆ ಹಾಗೆ ಕೊಡ್ತಾ ಇರ್ಲಿ ಮೊದಲನಾಗಿ ರಕ್ತ ಉತ್ಪತ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಒಬ್ಬ ಮನುಷ್ಯನಿಂದನೇ ರಕ್ತ ಕೊಡಬೇಕು ಆಗ್ಬೇಕು ಅದಕ್ಕೆ ನಾನೆಲ್ಲ ನಮ್ಮ ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದೀನಿ ಇಷ್ಟೇ ಎಲ್ಲರೂ ಸಹ ರಕ್ತವನ್ನು ದಾನ ಮಾಡಿ ಯಾಕೆಂದ್ರೆ ಎಷ್ಟೋ ಕಂಡೀಷನಲ್ಲಿ ಎಕ್ಸೆಂಟ್ ಆಗ್ತದೆ ಏನಾದರೂ ಆಗಿರ್ತದೆ ಆ ಟೈಮಲ್ಲಿ ಎಲ್ಲಿ ಒಂದಿಂಥ ಮೆಸೇಜ್ ಬಂದರೆ ಎಲ್ಲರೂ ಟೈಮಲ್ಲಿ ರಪ್ಪ ಹೋಗಿ ಆ ಆಸ್ಪತ್ರೆಗೆ ಒಂದು ಸಲ ಬೆಡ್ ಕೊಟ್ಬಿಡಿ ಬೆಡ್ ಕೊಡಲೇಬೇಕು ವೀಕ್ಷಕರೇ ಒಂದು ನಿಮ್ಗೊಂದು ಗಮನದಲ್ಲಿರಲಿ ಈಶ್ವರ್ ಮಲ್ಪೆ ಅವರು ಸಾವಿರಾರು ಮೃತದೇಹಗಳನ್ನ ಸಮುದ್ರದಾಳದಿಂದ ಎಲ್ಲರೂ ಆಗಲ್ಲ ಅಂತ ಕೈ ಚೆಲ್ದಾಗ ಮೃತದೇಹನ ತೆಗೆದಿದ್ದಾರೆ ಜೊತೆಗೆ ಒಂದಷ್ಟು ಜನ ರಕ್ಷಣೆ ಮಾಡಿದ್ದಾರೆ ಅದೆಲ್ಲದರ ಜೊತೆಗೆ ಆ್ಯಂಬುಲೆನ್ಸ್ ಫ್ರೀ ಸರ್ವಿಸ್ ರಕ್ತದಾನ ಮಾಡಿಸುವಂಥದ್ದು ಇದೆಲ್ಲದರ ಜೊತೆಗೆ ನೂರಕ್ಕೂ ಅಧಿಕ ಸರಿಸುಮಾರು ಇನ್ನೂರು ಮಂದಿಯ ಚಿಕಿತ್ಸಾ ವೆಚ್ಚವನ್ನು ಬರ್ಸೋಕೆ ಫಂಡ್ ರೈಸ್ ಮಾಡಿಕೊಟ್ಟಿದ್ದಾರೆ ಫಂಡ್ ರೈಸ್ ಮಾಡ ಇದಲ್ಲದೆ ಯಾಕೆ ಅನಿಸು ನಿಮಗೆ ಇದು ಯಾಕೆ ಅಂದರೆ ನಿನ್ನೆ ಒಂದು ಹನ್ನೆರಡು ದಿವಸ ಆದಷ್ಟೇ ನಮ್ಮ ದಾರೇಶ್ವರ ಕುಮಟ ಭಾಗದ ಒಂದು ಹುಡುಗಿ ಆ ಹುಡುಗಿಗೆ ಎರಡು ಕಿಡ್ನಿ ಫೈಲ್ ಆಯ್ತು ಕೇವಲ ಹೆಣ್ಣು ಹುಡುಗಿಗೆ ಇಪ್ಪತ್ತೊಂದು ವರ್ಷ ಆದರೆ ಎರಡು ಕಿಡ್ನಿ ಹೋದ್ಮೇಲೆ ಬದುಕ್ತೆ ಅಂತ ಆಸೆನೇ ಬಿಟ್ಬಿಟ್ಟಿದ್ದಾರೆ ಯಾಕೆ ಡಯಾಲಿಸ್ ಮಾಡೋಷ್ಟು ಶಕ್ತಿ ಅವ್ರ ಹತ್ರ ಇಲ್ಲ ಒಂದು ಸಲ ಡಯಾಲಿಸ್ ಮಾಡಲಿಕ್ಕೆ ಸುಮಾರು ನಾಲ್ಕರಿಂದ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಇದೆ ಈಗ ಅಂಥದ್ರಲ್ಲಿ ತೀರಾ ಬಡ ಕುಟುಂಬಕ್ಕೆ ದಿಕ್ಕೇ ತೋಚದಂತಾಗದೆ ಲಾಸ್ಟಿಗೆ ಆ ಮನೆಯವನ ಹುಡುಗ ಇದು ನೋಡಿದ್ದಾನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳಿಂದ ಜ ಹಣ ಹುಟ್ಟಾಗ್ತದೆ ಅದಕ್ಕೋಸ್ಕರ ನಮ್ಮ ಈಶ್ವರ ಮಲ್ಪೆ ಟೀಮಿಗೆ ಒಂದು ಫೋನ್ ಮಾಡಿದ್ರಿ ಖಂಡಿತವಾಗಿಯೂ ಆಗುತ್ತಂತ ನಮ್ಮ ಟೀಮಿಗೆ ನನಗೆ ಫೋನ್ ಮಾಡಿದ್ದಾರೆ ಆವಾಗ ನಾನು ಏನು ಮಾಡಿದ್ದೀನಿ ಮೊದಲನಾಗಿ ಅವ್ರ ಮನೆಗೆ ಹೋದೆ ಹೋಗಿ ಮನೆಯ ಪರಿಸ್ಥಿತಿಯೆಲ್ಲ ನೋಡಿ ಅಲ್ಲಿ ಕಿಡ್ನಿ ಕೊಡುವರು ಯಾರು ಕಿಡ್ನಿ ಕೊಡುವುದು ಎತ್ತ ತಾಯಿ ಅವಾಗ ನನಗೆ ತುಂಬ ದುಃಖ ಆಯಿತು ಯಾಕೆಂದರೆ ಒಂದು ತಾಯಿ ಒಂದು ಮಕ್ಕಳನ್ನು ಇರಬೇಕಾದ್ರೆ ಎತ್ತು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಬೇಕಾದ್ರೆ ಹೊಟ್ಟೆಯಲ್ಲಿ ಅದೇ ಕಷ್ಟಪಟ್ಟಿರ್ತಾರೆ ಅದರಲ್ಲೂ ಆ ಮಗಳನ್ನು ಇಪ್ಪತ್ತೊಂದು ವರ್ಷ ಮಾಡಿದ್ದಾರೆ ಇಪ್ಪತ್ತೊಂದು ವರ್ಷದಲ್ಲಿ ನನ್ನ ಮಗಳು ಇನ್ನೂ ಬದುಕೋದಿಲ್ಲ ಅಂತಾದಾಗ ಏನು ಮಾಡಬೇಕು ಯಾರ ಕಿಡ್ನಿ ಅದಕ್ಕೆ ಮ್ಯಾಚ್ ಆಗೋಲ್ಲ ತಾಯಿ ತನ್ನ ತನ್ನ ಕಿಡ್ನಿಯನ್ನೇ ಕೊಟ್ಟಿದ್ದಾಳೆ ನೋಡಿ ತನ್ನ ಕಿಡ್ನಿ ಒಂದು ಭಾಗದ ಕಿಡ್ನಿ ಕೊಟ್ಟು ಒಂದು ಕಿಡ್ನಿಯಲ್ಲಿ ತನ್ನ ಮಗಳನ್ನು ಬದುಕಿಸ್ಲಿಕ್ಕೆ ಆಸೆ ಪಡುವಾಗ ನಾವು ನಮ್ಮ ಕೈಯಲ್ಲಾದ ನಮ್ಮ ಜನ ತನು ಮನದಿಂದ ಮಾಡಬೇಕಾದ ನಮ್ಮ ಕರ್ತವ್ಯ ಅದಕ್ಕೋಸ್ಕರ ನಾನು ಹೋದೆ ನಮ್ಮ ಟೀಮ್ನನ್ನು ಕರ್ಕೊಂಡು ಹೋದೆ ಸ್ಥಳೀಯರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಆ ಜಾಗಕ್ಕೆ ಮನೋರು ಅಂದರೆ ನನ್ನ ಆತ್ಮ ಸ್ನೇಹಿತರೊಂದು ಪುತ್ತೂರ್ನವರಿದ್ದರು ಹಾಗೆಯೇ ಅಲ್ಲಿಯ ಸ್ನೇಹಿತರಿದ್ದರು ಎಲ್ಲರನ್ನು ಒಟ್ಟುಗೂಡಿಸಿದ್ದೆ ಬನ್ನಿ ಆ ಮನೆಗೆ ಹೋಗಿ ವಿಚಾರ ಮಾಡುವ ಆ ಮಕ್ಕಳಿಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಆಗಬೇಕು ಎಲ್ಲಿದೆ ಬಡ ಸ್ಥಿತಿಗೆ ಇಲ್ಲಿ ಅದಕ್ಕೋಸ್ಕರ ನಾನೇನು ಮಾಡಿದೆ ಎಲ್ಲ ಟೀಮ್ ಅಲ್ಲೇ ಗ್ರಾಮ ಪಂಚಾಯಿತು ಅಲ್ಲ ಅಲ್ಲಿನ ಮುಖಂಡರು ಎಲ್ಲರನ್ನು ಕರೆಸಿ ಒಂದು ನಾವೊಂದು ವ್ಯಾಟ್ಸ್ ವ್ಯಾಟ್ಸಪ್ ಅಂತ ಉಂಟಲ್ಲ ಅಲ್ಲಿ ನಾನು ಇಷ್ಟ ಹಾಕಿದೆ ವಿಡಿಯೋ ಮಾಡಿದ್ದೀನಿ ಬಂಧುಗಳೇ ಆ ತಾಯಿಗೆ ಒಂದು ಆ ಮಗು ಮಗು ಒಂದು ಕಿಡ್ನಿ ಇದ್ದಾರೆ ನೀವೆಲ್ಲರೂ ಧನ ಸಹಾಯ ಮಾಡಬೇಕಂತ ಹೇಳಿದ್ದಕ್ಕೆ ಕೇವಲ ಎಂಟೇ ದಿನದಲ್ಲಿ ಹದಿನೈದು ಲಕ್ಷ ರೂಪಾಯಿ ಸಮಸ್ತ ಜನತೆ ನಾಡಿನ ಎಲ್ಲರೂ ಹಣ ಹಾಕಿದ್ದಾರೆ ಮೊದಲಿಗೆ ಅವ್ರಿಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ ಇದು ತುಂಬ ಹಣ ಹಾಕಿದಂದ್ರೆ ನಮ್ಮ ದಾರೇಶ್ವರ ಕುಮ್ಟ ಹಾಗೆ ಅಗನಾಶಿನಿ ಭಾಗದ ಈ ಬೋಟ್ಗಳಲ್ಲಿ ದುಡಿಯುವ ಡ್ರೈವರ್ನವ್ರು ಹಾಕಿದ್ದಾರೆ ತಂಡೆಲ್ಲ ಅಂತ ಹೇಳ್ತಾರಲ್ಲ ಡ್ರೈವರ್ನವರು ಅವ್ರು ಸುಮಾರು ಹಣ ಹಾಕಿದ್ದಾರೆ ಅದಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ಮೀನು ಬರುವ ಹೆಂಗಸರು ಸಂಸ್ಥೆ ಹಣ ಹಾಕಿದ್ದಾರೆ ಅವರು ಹತ್ತು ಸಾವಿರ ಐದು ಸಾವಿರ ನೂರು ಇನ್ನೂರು ಅಂತ ಎಲ್ಲರೂ ಇದು ನಮ್ಮ ಇದೇ ಇದೇ ನಮ್ಮ ಕರ್ನಾಟಕ ಭಾಗದಲ್ಲದೆ ಇವುದ ನಮ್ಮ ದೇಶದಲ್ಲೂ ಹೊರದೇಶದಲ್ಲೂ ಫಾರಿನ್ ಕಂಟ್ರಿಯಲ್ಲೂ ಹಣ ಬಂದಿದೆ ಅವರಿಗೆ ಸುಮಾರು ಹದಿನೆಂಟು ಈಗ ಹದಿನೈದು ಲಕ್ಷ ಬಂದಿದೆ ಇನ್ನು ಸಹ ಇದೆ ನಾವು ಅಕೌಂಟ್ ಕ್ಲೋಸ್ ಮಾಡಿದ್ದೀವಿ ಯಾಕೆಂದರೆ ಅವರಿಗೆ ಬೇಕಾಗಿದ್ದು ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಲಕ್ಷ ಅದಕ್ಕಿಂತ ಜಾಸ್ತಿ ಬಂದುಬಿಟ್ಟಿದೆ ಕಾಲು ಎಂಟು ದಿವಸದಲ್ಲಿ ಅದಕ್ಕೆ ನಾನು ಸಮಸ್ತ ನಾಡಿನ ಜನತೆಗೆ ಇಂಥ ಇದಕ್ಕೆಲ್ಲ ಕೈ ಜೋಡಿಸಿ ಅವರಿಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೀನಿ ನೀವು ಹೆಲ್ಪ್ ಅಂಡ್ ಟ್ರಸ್ಟ್ ಥರ ಮಾಡ್ಕೊಂಡು ಬೇಡ ಅಕೌಂಟ್ ಇಲ್ಲ ಸರ್ ನಾನು ತುಂಬಾ ಜನ ಹೇಳಿದ್ದಾರೆ ಚಾರಿಟೇಬಲ್ ಟ್ರಸ್ಟ್ ಮಾಡ್ಕೊಳ್ಳಿ ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಅಷ್ಟು ದೊಡ್ಡ ಈ ಓದಿ ಬರೋ ಬರೋದವರು ಅದಕ್ಕೋಸ್ಕರ ಚಾರಿಟೇಬಲ್ ಟ್ರಸ್ಟ್ ಇಂದ ನಾನೇನು ಮಾಡೋದು ಇದು ಮೊದಲನಾಗಿಂತ ಮಕ್ಕಳಿಗೆ ಒಂದು ಆಗಿದೆ ತುಂಬ ಜನ ಹೇಳ್ತಾರೆ ಮಗಳಿಗೆ ಮಾಡಿ ಇಂಥ ಖರ್ಚು ವೆಚ್ಚ ಮಾಡಿ ಆದರೆ ನಾನೇನು ಮಾಡ್ತೇನೆ ನನಗೆ ತುಂಬ ಕಡೆ ಈಗ ಸನ್ಮಾನ ಕಾರ್ಯಕ್ರಮ ಆಗಿದೆ ಸುಮಾರು ನಾಲ್ನೂರು ಕಡೆ ಸನ್ಮಾನ ಆಗಿದೆ ನಾಲ್ನೂರು ಕಡೆ ಹೋದಾಗ ಎಲ್ಲ ಕಡೆ ನನಗೆ ಒಂದು ಇಟ್ಟು ಹಣ ಕೊಡೋದಿಲ್ಲ ಕೆಲವಡೆ ಕಡೆ ಹಾರ ಹಾಕಿ ಇದಾಕಿ ಕೊಡ್ತಾರೆ ಅಂತ ಅದ ಕೆಲವು ಕಡೆ ಹಣ ಕೊಡ್ತಾರೆ ಹಾಂ ಹಣ ಕೊಟ್ಟದ್ದು ನಾನು ಅದೊಂದು ಯೂಸ್ ಮಾಡಲ್ಲ ಅದು ಯೂಸ್ ಮಾಡೋದು ಇಂಥ ಬಡ ಜನರಿಗೋಸ್ಕರ ನನ್ನ ಆಂಬುಲೆನ್ಸ್ ಖರ್ಚಿಗೋಸ್ಕರ ಮಾತ್ರ ನನ್ನ ಮನೆಗೋಸ್ಕರ ನಾನು ಅದರಲ್ಲಿ ಒಂದು ರೂಪಾಯಿ ತಗೊಳ್ಳೋದಿಲ್ಲ ಈಗಾಗಲೇ ನಾನು ಮೂರು ಲಕ್ಷ ಇದು ಇದೊಂದು ಆಂಬುಲೆನ್ಸ್ ತಗೊಂಡಿದ್ದೀನಿ ಅದು ಯಾಕೆ ಅಂದ್ರೆ ಹೇಳ್ತೀನಿ ನೋಡಿ ಯಾವ ಕಾರಣಕ್ಕೆ ನನ್ನ ಮಗ ತೀರಿ ಹೋಗಿದ ಸುಮಾರು ಎರಡು ವರ್ಷ ಆಯ್ತು ನನ್ನ ತಾಯಿ ಈಗ ಮನೆಗೆ ಬಂದು ಒಂದು ಒಂದು ವಾರ ಆಯ್ತು ಅವ್ರ ಗರ್ಭದಲ್ಲಿ ಕರಳಲ್ಲಿ ಕ್ಯಾನ್ಸರ್ ಆಗಿದೆ ಕ್ಯಾನ್ಸರ್ ಆಗಿ ಸುಮಾರು ಆಸ್ಪತ್ರೆ ಮಣಿಪಳದಲ್ಲಿ ಕೇಳುವಾಗ ಮೂರು ಲಕ್ಷ ರೂಪಾಯಿ ಬೇಕಂತ ಹೇಳಿದರು ಅವಾಗ ನಾನೇನ್ ಮಾಡಿದೆ ನಾನೇ ದುಡ್ಡದಲ್ಲಿ ಒಟ್ಟು ಮಾಡಿದ್ರು ಹಣದಲ್ಲಿ ಮೂರು ಲಕ್ಷ ರೂಪಾಯಿ ಆಗಿದೆ ಆ ಮೂರು ಲಕ್ಷ ಏನು ಮಾಡಿದೆ ಆ ಆಸ್ಪತ್ರೆಯಲ್ಲಿ ನನಗೆ ಉಚಿತ ಆಗಿ ಮಾಡಿದ್ದಾರೆ ಮಣಿಪಾಲದಲ್ಲಿ ಯಾಕೆ ಈ ಸಮಾಜ ಸೇವೆ ಮಾಡ್ತಾ ಇದೆಯಾ ಮತ್ತೆ ಈಗ ಒಂದು ಆಯುಷ್ಮಾನ್ ಕಾರ್ಡ್ ಬಂತಲ್ಲ ಅದ್ರಲ್ಲಿ ಮೂರು ಲಕ್ಷ ರೂಪಾಯಿ ಉಚಿತ ಆಗಿ ಮಾಡಿದ್ದಾರೆ ಆದ್ರೆ ನಾನೇನ್ ಮಾಡಿದೆ ನನಗೆ ಬಂದ ಹಣದಲ್ಲಿ ಜನಗಳಿಂದ ಬಂದ ಹಣದಲ್ಲಿ ನಾ ದುಡ್ಡ್ದ ಹಣದಲ್ಲಿ ಒಟ್ಟು ಮಾಡಿದ ಮೂರು ಲಕ್ಷನು ಒಂದು ಆಂಬುಲೆನ್ಸ್ ಅನ್ನು ಖರೀದಿ ಮಾಡ್ತಾ ಇದ್ದೇನೆ ಚಿಕ್ಕ ಆಂಬುಲೆನ್ಸ್ ಇಕೋ ಆಂಬುಲೆನ್ಸ್ ಅಂತ ಸೆಕೆಂಡ್ ಹ್ಯಾಂಡ್ ಅದನ್ನು ತಗೊಂಡು ನಾವು ಸಮಾಜ ಸೇವೆ ಮಾಡಲಿಕ್ಕೆ ಅಂದರೆ ಕೆಲ ಕಡೆ ಗಲ್ಲಿ ಗಲ್ಲಿಗೆಲ್ಲ ಹೋಗ್ಲಿಕ್ಕೆ ಚಿಕ್ಕ ಚಿಕ್ಕ ರೂಟ್ ಇರ್ತದಲ್ಲ ಅಲ್ಲಿ ಹೋಗ್ಲಿಕ್ಕೆ ಚಿಕ್ಕ ಅಂಬುಲೆನ್ಸ್ ಬೇಕಿತ್ತು ಅದಕ್ಕೋಸ್ಕರ ಈಗ ನಾನು ಅದು ಮೂರು ಲಕ್ಷ ಹಾಕಿ ಒಂದು ಅಂಬುಲೆನ್ಸ್ ಖರೀದಿ ಮಾಡಿ ಜನಗಳ ಸೇವೆಗೆ ಇಟ್ಟಿದ್ದೀನಿ ಈಗ ಯಾರೋ ಎಕ್ಸಾಂಪಲ್ ನಾನು ಪ್ರ ಈಶ್ವರ್ ಮಲ್ಪೆ ಅವ್ರಿಗೆ ನಾನು ಸಪೋರ್ಟ್ ಮಾಡಬೇಕು ಫಿನಾನ್ಷಿಯಲಿ ಅಂತಾರೆ ಹೇಗೆ ಮಾಡೋದಾಗಾದರೆ ಹೆಚ್ಚಿನವರು ಹಣ ಕೊಡ್ತಾರೆ ಹಣ ಕೊಟ್ಟರು ಸಹ ನಾನು ಈಗ ನನ್ನ ನನ್ನ ಅಕೌಂಟ್ಗೆಲ್ಲ ಹಾಕ್ತಾರೆ ಆದರೂ ನಾನು ಅದನ್ನ ಕೊಟ್ಟದ್ದು ನನ್ನ ಮನೆಗೆ ನನ್ನ ಮಕ್ಕಳಿಗೆ ಅಂತ ನಾನು ತೆಕ್ಕಳೋದಿಲ್ಲ ಇದೆಲ್ಲ ಸೋಷಿಯಲ್ ವರ್ಕ್ ಅಂತ ನಾನು ಹಾಗಾಗಿ ನಿಮ್ಮ ಅಕೌಂಟ್ ನಂಬರ್ ಹೇಳ್ಬಹುದಾ ಜನಕ್ಕೆ ಪರವಾಗಿಲ್ಲ ಹೇಳ್ಬೋದು ಡಿಸ್ಪ್ಲೇ ಮಾಡ್ತೀವಿ ಅಕೌಂಟ್ ನಂಬರ್ನ ಈ ಅಕೌಂಟ್ ನಂಬರ್ಗೆ ಈಶ್ವರ್ ಮಲ್ಪೆ ಅವ್ರ ಕಂಪ್ಲೀಟ್ ಸ್ಟೋರಿನ ಕೇಳ್ತಾ ಇದ್ದೀರಿ ನಾವು ಕಡೆ ಗಟ್ಟಕ್ಕೆ ಬಂದಿದ್ದೀವಿ ಅವ್ರ ಫ್ಯಾಮಿಲಿ ಜೊತೆ ಕೂಡ ಮಾತಾಡ್ತೀನಿ ಕಡೆ ಹೇಳಿ ಸೊ ನಿಮಗೆ ಸಹಜವಾಗಿ ಎಲ್ರಿಗೂ ಗೊತ್ತಿರ್ತದೆ ನಿಸ್ವಾರ್ಥ ಸೇವೆ ಬಂದದ್ದು ನೂರು ಭಾಗದಲ್ಲಿ ಯಾರೋ ಹತ್ತು ಭಾಗ ಹೆಲ್ಪ್ ಮಾಡಿ ಸುಮ್ಮನೆ ಹೋಗ್ತಾರೆ ಆದರೆ ಈ ಎಲ್ಪ್ಗೆ ಅಂತ ತಗೊಂಡವರು ಭಾಳಷ್ಟು ಚೆನ್ನಾಗಿ ಎಲ್ಪ್ ಇಲ್ಲ ಅಂತಲ್ಲ ಆದರೆ ಈಶ್ವರ್ ಮಲ್ಪೆ ಅವರು ತನ್ನ ಜೋಬಿಂದು ತೆಗೆದು ಎಲ್ಲನೂ ಕಲೆಕ್ಟ್ ಮಾಡಿ ಸಮಾಜಕ್ಕೆ ಅಂತ ಅರ್ಪಿಸ್ತಾ ಇದ್ದಾರೆ ಸೊ ಹೀಗಾಗಿ ಈಶ್ವರ್ ಮಲ್ಪೆ ಅವ್ರಿಗೆ ಸಾಧ್ಯವಾದಷ್ಟು ಎಷ್ಟಾಗತ್ತೆ ನೀವು ಎಷ್ಟು ಎಲ್ಪ್ ಮಾಡ್ತೀರಿ ಹಾಗಾಗಿ ನೂರಾರು ಜನ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸೊ ಮಿಸ್ ಮಾಡಿದೆ ಈ ಮೂಲಕ ನೀವು ಇದು ಈಶ್ವರ್ ಮಲ್ಪೆಯವ್ರಿಗಲ್ಲ ಇವರ ಉದ್ದೇಶಕ್ಕೆ ಇವರ ನಿಲುವಿಗೆ ಇವರ ಮನಸ್ಸಿಗೆ ಹೆಲ್ಪ್ ಮಾಡಿದಂಗೆ ಸಹ ಎಸ್ ಒಂದು ನಿಮಿಷ ಬಂಧುಗಳೇ ನಾನು ಇಷ್ಟೇ ಕೇಳೋದು ಜನಗಳಿಂದ ಕೇಳೋದು ಇಷ್ಟೇ ದೇವರೇ ನನಗೆ ಶಕ್ತಿ ಕೊಡು ಮತ್ತೊಬ್ಬರಿಗೆ ಸಹಾಯ ಮಾಡುವ ಶಕ್ತಿ ಕೊಡು ನನಗೆಷ್ಟು ಕಷ್ಟ ಬಂದರೂ ಪರವಾಗಿಲ್ಲ ನೀವು ಏನೋ ತನು ಮನದಿಂದ ಎಷ್ಟು ಹಣ ಆಗ್ತೀರಿ ನನ್ನ ಮನೆಗೆ ನನ್ನ ಮಕ್ಕಳಿಗೋಸ್ಕರ ನಾನು ಖಂಡಿತವಾಗಿಯೂ ಯೂಸ್ ಮಾಡಲ್ಲ ಅದನ್ನು ಸಮಸ್ತ ನಾಡಿನ ಬಡ ಜನಗಳಿಗೆ ರೋಗಿಗಳಿಗೆ ಅಥವಾ ಏನೊಂದು ಎಮರ್ಜೆನ್ಸಿ ಇದ್ದವರಿಗೆ ಮಾತ್ರ ನಾನು ಉಪಯೋಗಿಸೋದು ಅದರಲ್ಲಿ ಒಂದು ರೂಪಾಯಿಲು ನಾನು ತಿನ್ನೋದಿಲ್ಲ ಅದಕ್ಕೋಸ್ಕರ ಮೊದಲನೇ ಹೇಳ್ತೇನೆ ಹಣ ಎಲ್ಲ ನಿಮ್ಮ ಕೊಟ್ಟ ಹಣ ಜನಗಳಿಗೆ ಹೋಗಬೇಕು ಎಸ್ ಯಾರು ಮಲ್ಪೆಗೆ ಬಂದರೆ ಉಡುಪಿಗೆ ಬಂದರೆ ಮಿಸ್ ಮಾಡಿದೆ ಈಶ್ವರ್ ಮಲ್ಪೆ ಅವ್ರನ್ನ ಭೇಟಿ ಮಾಡಿ ಎಸ್ ಇನ್ನು ಈಗ ಪೊಲೀಸ್ ಇಲಾಖೆಗೂ ಕೂಡ ಕರಾವಳಿ ಕಾವಲು ಪಡೆಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಹೌದು ಸರ್ ಹೌದಾ ಅದಕ್ಕೆ ಏನು ಏನನ್ಸುತ್ತೆ ಅನ್ಸುತ್ತೆ ನೀವು ರೆಸ್ಕ್ಯೂ ಮಾಡಿದಾಗ ಮತ್ತೆ ಟ್ರೈನಿಂಗ್ ಬಗ್ಗೆ ಮಾತಾಡಿ ಟ್ರೈನಿಂಗ್ ಅಂದರೆ ಸುಮಾರು ವರ್ಷದಲ್ಲಿ ಒಂದು ಸಲ ಆಗ್ತದೆ ನಾಲ್ಕು ದಿನ ಟ್ರೈನಿಂಗ್ ಕೊಡಬೇಕು ಯಾಕೆಂದರೆ ಅವರು ಸಿಮ್ಮರಾಗಿರ್ತಾರೆ ಸಮುದ್ರದಲ್ಲಿ ಹೇಗೆ ಈಜಬೇಕು ಹೇಗೆ ರಕ್ಷಣೆ ಮಾಡಬೇಕು ಅದರ ಬಗ್ಗೆ ಅವರಿಗೆ ಕೂಲಂಶವಾಗಿ ಬೇರೆ ಕಡೆ ಆಗಿರ್ತದೆ ಆದರೂ ಸಹ ನಾವು ಪಿಶರ್ಮೆನ್ ಆಗಿ ಸಿಮ್ಮರ್ ಆಗಿ ನಾವು ಹೇಳ್ಕೊಡೋ ಪಾಠ ಅವ್ರು ಕೇಳ್ತಾರೆ ಅದಕ್ಕೋಸ್ಕರ ನನ್ನ ಒಂದು ಗೈಡಾಗಿ ಕರೆದಿದ್ದಾರೆ ಅದಕ್ಕೆ ನಾನು ಆ ಅಬ್ಬಾರಿಯಾಗಿದ್ದೀನಿ ಯಾಕೆಂದರೆ ಅಷ್ಟು ದೊಡ್ಡ ಸಿ ಎಸ್ ಬಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನ್ನನ್ನು ಕರೆದು ಆ ನಲ್ವತ್ತು ಜನ ಇಪ್ಪತ್ತು ಜನ ನಮ್ಮ ಕಾರವಾರ ಭಾಗ ಇಲ್ಲಿ ಯಜಮಾಡಿಯಿಂದ ಕಾರವಾರ ಭಾಗ ತನಕ ಅವರಿಗೊಂದು ಟ್ರೈನಿಂಗ್ ಅವರಿದ್ದರೆ ಸಮುದ್ರದಲ್ಲಿ ಹೇಗೆ ಒಬ್ಬರನ್ನು ರಕ್ಷಣೆ ಮಾಡಬೇಕು ಹೇಗೆ ರಕ್ಷಣೆ ಒಬ್ಬರನ್ನು ದಳ ಸೇರಿಸಬೇಕು ಅದರ ಬಗ್ಗೆ ಒಂದು ಸ್ವಲ್ಪ ತರಬೇತಿಗೆ ನನ್ನನ್ನು ಕರೆದಿದ್ದಾರೆ ಅದರಿಂದ ವರ್ಷಕ್ಕೆ ನಾಲ್ಕು ದಿನ ನಾನು ಸಮುದ್ರದಲ್ಲಿ ಅವರು ಅವರಿಗೆ ಒಂದು ಸುಮಾರು ಯಜಮಾಡಿಯಿಂದ ನಮ್ಮ ಕಾರ್ವ ಕ ಮಂಗಳೂರು ಮಂಗಳೂರು ಭಾಗದಿಂದ ಕಾರವಾರ ತನಕ ಎಷ್ಟು ಪೊಲೀಸ್ನವರು ಇದ್ದಾರೆ ಡಿ ಎಸ್ ಪಿ ಇದ್ದಾರೆ ಅದು ಮೇಲ್ಮೇಲೆ ಎಷ್ಟು ಜನ ಇದ್ದಾರೆ ಅವರಿಗೆ ಮೊದಲನೇ ಹಂತದಾಗಿ ಅವರಿಗೆ ಸ್ವಿಮ್ಮಿಂಗ್ ಪೂಲ್ ಟ್ರೈನಿಂಗ್ ಕೊಡ್ತಾರೆ ಅದಾದ ಮೇಲೆ ನಮ್ಮ ಸಮುದ್ರದಲ್ಲಿ ಹೇಗೆ ಒಬ್ಬರನ್ನು ಬಚಾವ್ ಮಾಡ್ಬೋದು ಹೇಗೆ ರಕ್ಷಣೆ ಮಾಡ್ಬೋದು ಹೇಗೆ ಹೋಗಬೇಕಂತ ಅದರ ಬಗ್ಗೆ ಅವರಿಗೆ ನಾನು ನಾಲ್ಕು ದಿನ ಟ್ರೈನಿಂಗ್ ಕೊಡ್ತಾಯಿದ್ದೇನೆ ಬಟ್ ನೀವೆಲ್ಲವೂ ರೆಸ್ಕ್ಯೂ ಮಾಡಿದಾಗ ಎನ್ ಡಿ ಆರ್ ಓರ್ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಅಗ್ನಿಶಾಮಕರಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಪ್ರತಿ ಭಾಗದ ಮಂಗಳೂರು ಭಾಗ ಅಥವಾ ನಮ್ಮ ಕಳಸ ಭಾಗ ಎಗಟ್ ಭಾಗ ಅದಲ್ಲದೆ ಬೆಂಗಳೂರು ಭಾಗದಲ್ಲಿ ಎನ್ ಡಿ ಆರ್ ಪಡೆಯವರು ತುಂಬ ಎಪಿಸೋಡ್ ಹೇಳ್ತಾರೆ ಯಾಕೆಂದರೆ ಅವರು ಓದೋ ಲಾಸ್ಟಿಗೆ ಮೂರನೇ ದಿನ ಹುಡುಕ್ತಾರೆ ಆವಾಗ ಸಿಕ್ಕಿಲ್ಲ ಅಂದರೆ ನಾಲ್ಕನೇ ದಿನ ನಾನು ಬರ್ತೇನೆ ಆವಾಗ ಅವರಿಗೆ ನನಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾವ ಜಾಗಕ್ಕೆ ಹೋದರೂ ಸಹ ಮೊದಲನೇದಾಗಿ ನಾನು ಭೂಮಿ ತಾಯಿಗೆ ಯಾವ ನೀರು ಅರಿತಿದ್ದೆ ಆ ಭೂಮಿಗೆ ಕೈ ಮುಗಿತೀನಿ ಎರಡನೇದಾಗಿ ಗುರು ಹಿರಿಯರಿಗೆ ಕೈ ಮುಗಿತೇನೆ ನಾಲ್ಕು ಮೂರನೇದಾಗಿ ನಾನು ನಮ್ಮ ನಂಬಿಕೊಂಡ ದೇವರಿಗೆ ಕೈ ಮುಗಿತೇನೆ ನಾನು ಕೇಳಿಕೊಳ್ಳೋದು ಇಷ್ಟೇ ಯಾವ ತಾಯಿದ ಮಗ ಆಗಲಿ ಯಾವ ತಾಯಿದ ಹೆಂಡತಿಯ ಗಂಡ ಆಗಲಿ ನೀರು ಬಿದ್ದರೆ ಸ ಫಸ್ಟ್ ಅವ್ರು ಬ ಓಡಿ ಬರ್ತಾರೆ ಅಲ್ಲಿ ಹೋಗುವಾಗಲಿ ಯಾಕೆಂದರೆ ಮೂರು ದಿನದಿಂದ ಹತ್ತು ಹತ್ತು ಸುಸ್ತಾಗಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಈಶ್ವರ್ ಮಲ್ಪೆ ಬಂದರೆ ಏನಾದರೂ ಮಾಡಿ ಹುಡುಕಿ ಕೊಡ್ತಾರೆ ಅಂತ ಬಂದಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ ತಾಯಿ ನೀವು ಅಳಬೇಡಿ ಖಂಡಿತವಾಗಿ ಅವರನ್ನು ಬಿದ್ದಿದ್ದರೆ ನೀರಲ್ಲಿ ಬಿದ್ದಿದ್ರೆ ಕೆಲವೊಂದು ಮಿಸ್ಸಿಂಗ್ ಆಗಿರ್ತಾರೆ ಹೇಳ್ತೇನೆ ನೋಡಿ ಬಿದ್ದಿದ್ರೆ ಖಂಡಿತವಾಗಿ ನಾನು ಕಷ್ಟಪಟ್ಟಾದರೂ ಕೊಡ್ತೀನಿ ನಿಮ್ಮ ಆ ತಾಯಿಗೆ ಕೈ ಮುಕ್ಕೊಂಡು ನೀರಾಡಿಗೆ ಹೋದರೆ ಎಷ್ಟೋ ಟೈಮು ಎರಡು ಗಂಟೆ ಆಗ್ತದೆ ಕೆಲವು ಕಡೆ ಐದೈದೇ ನಿಮಿಷ ಸಿಕ್ತದೆ ನನಗೆ ಇದು ಎಂಡೇರ ಪಠಿಸ್ತಾ ಹುಡುಕಿ ಇರ್ತದೆ ಪಾಪ ಅವರು ಸಿಕ್ಕಿಲ್ಲ ಸಲೀರು ಹುಡುಕಿರ್ತಾರೆ ಫೈರ್ ಬ್ರಿಗೇಡ್ನ ಹುಡುಕಿದ್ದಾರೆ ಅವರು ಕಷ್ಟಪಟ್ಟಿರ್ತಾರೆ ಆದರೆ ಸಿಕ್ಕಿಲ್ಲದಾಗ ನಾನು ಕೈ ಮುಗಿದು ಮುಗಿ ಮುಗಿದು ಆ ಕೆಲಸ ಮಾಡುವಾಗ ತುಂಬ ಸಲ ಸಿಕ್ಕಿದೆ ನನಗೆ ಎಸ್ ಓಕೆ ನಿಮ್ಮ ಟೀಮ್ ಕರೆದ್ರೆ ಹೇಳ್ತೀನಿ ಇವ್ರ ಬಗ್ಗೆ ಹೇಳ್ತಾ ಇದ್ರಿ ಯಾವಾಗ ಚಿನ್ನ ಇಲ್ಲಿ ಹಾ ಒಂದ್ ನಿಮಿಷ ನಮ್ಗೆ ಈಗಾಗ್ಲೇ ಒಂದು ಚಿನ್ನ ಸಿಗೋದೊಂದು ಕಾರ್ಯಕ್ರಮ ಆಗಿದೆ ಎಲ್ಲರೂ ವೈರಲ್ ಮಾಡಿದ್ದಾರೆ ಈಗ ಕೆಲ ಕಡೆ ಸ್ವಿಮ್ಮಿಂಗ್ ಹೋದಾಗ ತಮ್ಮ ನಾಲ್ಕು ಪವನ ಐದು ಭವನ ಚಿನ್ನ ಕೆಳಗೆ ಹೋಗಿರ್ತದೆ ಬಿದ್ದಿರ್ತದೆ ನಾ ಹೇಳೋದಿಷ್ಟೇ ಎಷ್ಟೋ ಮೋಜಿ ಮಸ್ತಿಗೆಲ್ಲ ಬರ್ತಾರೆ ಹುಡುಗರು ಅವರಿಗೆಲ್ಲ ಹೇಳುದು ಒಂದೇ ಒಂದು ಒಂದು ಸಲ ನಿಮ್ಮ ಪ್ರಾಣ ಕಲ್ಕೊಂಡ್ರೆ ಮತ್ತೆ ಬರಲ್ಲ ಗಾಯ ಆದರೆ ಅದಕ್ಕೆ ಉಚಿತ ಮದ್ದು ಮಾಡ್ಬೋದು ಅದಕ್ಕೋಸ್ಕರ ಯಾರು ಸಿಮ್ಮಿಂಗ್ ಹೋದಾಗ ಸೆಲ್ಫಿ ಆಗ ಈ ರೀಲ್ಸ್ ಉಚ್ಚಿಗೆಲ್ಲ ಹೋಗ್ತಾರೆ ಅದು ಎಲ್ಲೂ ಈ ಮಳೆಗಾಲದಲ್ಲಿ ಅಥವಾ ಸಹ ಗುಡ್ಡಗಾಡಲ್ಲಿ ಒಂದು ಕಾಲಲ್ಲಿ ತಗೊಂಡು ಸೆಲ್ಫಿ ತೊಗೊಳ್ತಾರೆ ಆವಾಗ ಬಿದ್ದು ಬಿಟ್ಟರೆ ಮರು ದಿವಸ ನಾವೇ ಹೋಗಬೇಕು ಅದಕ್ಕೋಸ್ಕರ ಅಂಥ ಒಂದು ಡೇಂಜರ್ ಕೆಲಸಕ್ಕೆ ಯಾರೂ ಹೋಗಬೇಡಿ ನೀವು ಸೆಲ್ಫಿ ತಗೊಳ್ಳಿ ಒಳ್ಳೆ ಜಾಗದಲ್ಲಿ ನಿಂತ್ಕೊಂಡು ಸೆಲ್ಫಿ ತಕೊಳ್ಳಿ ಫೋಟೋ ತಗೊಳ್ಳಿ ಮೋಜು ಮಸ್ತಿ ಮಾಡಿ ಆದರೆ ನೀರು ಹೊಂಡಕ್ಕೆ ಗೊತ್ತಿಲ್ಲದಾಗ ಯಾರು ಹೋಗಬೇಡಿ ಅದು ಗೊತ್ತಿರಬೇಕಾದ್ರೆ ಸ್ಥಳೀಯರ ಹತ್ರ ಕೇಳ್ಕೊಳ್ಬೇಕು ರಕ್ಷಣಾ ಪಡೆಯಿಂದ ನೀವು ಅನುಮತಿ ಪಡಿಕೊಳ್ಬೇಕು ಅಲ್ಲಿ ಹೋಗಬೇಕು ಸುಳಿ ಇದೆ ಅದಕ್ಕೋಸ್ಕರ ಎಲ್ಲ ನಾ ಎಲ್ಲ ಬಂಧುಗಳ ಸಮಸ್ತ ಜನತೆಗೆ ಹೇಳ್ತಿದ್ದೇನೆ ನೀವು ರೀಲ್ಸ್ಗೆ ಮತ್ತು ಸೆಲ್ಫಿಗೆ ಆಗ ಈ ಮೋಜು ಮಸ್ತಿಗೆ ಅಂತ ನೀವು ನೀರಿಗೆ ಹೋಗೋ ಮುಂಚೆ ಆ ಸಮಸ್ತ ಯಾರು ಅದಕ್ಕೆ ಡಿಪಾರ್ಟ್ಮೆಂಟ್ನವರು ಆ ಕಡೆಯಿಂದ ನೀವು ತಿಳ್ಕೊಂಡು ಆಮೇಲೆ ನೀವು ಹೋಗಬೇಕು ಇಲ್ಲಾಂದರೆ ಯಾರು ಸಹ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ ಟೀಮ್ ಬಗ್ಗೆ ಒಂದು ಹೇಳ್ತಾ ಇದ್ರಿ ನೋಡಿ ಬಂಧುಗಳೇ ನಮ್ಮ ಟೀಮ್ ಅಲ್ಲಿ ನಮಗೆ ಜಾತಿ ಭೇದ ಮತ ಯಾವುದೂ ಇಲ್ಲ ಎಲ್ಲಾ ಜಾತಿಯವರಿದ್ದಾರೆ ಇವ್ರ ಮುಸ್ಲಿಮ್ ಆದ್ರೂ ಶಬೀರ್ ಬೈ ಇವರು ರಕ್ಷಿತ್ ಬಂದ ಅವರು ಕ್ರಿಶ್ಚಿಯನ್ ಅಲ್ಲಿ ಮತ್ತೊಬ್ಬ ಹಿಂದೂ ನಮ್ಮ ದೀಪ ಅಂತ ಈಗ ಈಗಾಗಲೇ ಬಂದು ಹೋಗಿದ್ದೇನೆ ಅವ ಹಿಂದೂ ನಾನು ಹಿಂದೂ ಅದಕ್ಕೆ ನಮ್ಮಲ್ಲಿ ಜಾತಿ ಮತ ಭೇದಿ ಬಿಲಾಲ್ ಆಗಲಿ ಇವರೆಲ್ಲಾ ಆಗ್ಲಿ ಒಂದ್ ಮಾತು ಹೇಳ್ತಾ ಇದ್ರಿ ನಾವು ಕುಯ್ಕೊಂಡ್ರೆ ಇದು ಹಿಂದೂ ರಕ್ತ ಮುಸ್ಲಿಂ ರಕ್ತ ಕ್ರಿಶ್ಚಿಯನ್ ರಕ್ತ ಅಂತ ಬರಲ್ಲ ಎ ಪಾಸಿಟಿವ್ ಪಾಸಿಟಿವ್ ಬಿ ಲೈಕ್ ಈ ಬರೋದು ಹಾಗಾಗಿ ಈ ಇರೋದು ಎರಡೇ ಗಂಡು ಮತ್ತೆ ಹೆಣ್ಣು ಅಷ್ಟೇ ಜಾತಿ ಗಂಡು ಹೆಣ್ಣು ಇದೆಲ್ಲ ನಾವು ಜಾತಿ ನಾವು ಉಟ್ಸ್ಕೊಂಡು ಆ ಜಾತಿ ಈ ಜಾತಿ ಅಂತ ಅದಕ್ಕೋಸ್ಕರ ನಮ್ಮಲ್ಲಿ ಜಾತಿ ಭೇದ ಏನು ಇಲ್ಲದೆ ನಾವು ಸೇವೆ ಮಾಡ್ತಿದ್ದೆ ಕೈ ಕೊಯ್ಕೊಂಡ್ರೆ ಬರೋದು ಎಲ್ರದು ಒಂದೇ ರಕ್ತ ಆ ಓಪೋಸಿಟಿವ್ ಎಲ್ಲ ಇದೆ ಅದು ಎಲ್ಲಾ ಜನ ಒಂದು ರಕ್ತ ಕೊಟ್ಟರೆ ನೋಡಿ ನಾಲ್ಕು ಜನ ಬದುಕಬಹುದು ಅದೇ ತರ ಎಲ್ರು ರಕ್ತ ಇರೋದು ಒಂದೇ ಎಸ್ ಸಿದ್ಧಾಂತ ಒಂದೇ ನಾವು ಮನುಷ್ಯತ್ವ ಅನ್ನೋ ಇರಬೇಕು ಮನುಷ್ಯತ್ವ ಇದೆಯಾ ಅಂತ ಕೇಳ್ತಲ್ಲ ಅದಷ್ಟೇ ಆಗಿರ್ಬೇಕು ಇನ್ ಆ ಜಂಜಾಟಗಳು ಬೇಡ ಅನ್ನೋ ಮಾತು ಹೇಳ್ತಾರೆ ಸರಿ ಅದಲ್ಲದೆ ನಮ್ಮ ಟೀಮ್ ನಲ್ಲಿ ನಾವು ಸೇವೆ ಮಾಡ್ತೇವಲ್ಲ ಸೇವೆ ಮಾಡಿದಾಗ ಅಲ್ಲಿ ಇಲ್ಲಿ ಹೇಳ್ಕೊಂಡು ಬರೋದಿಲ್ಲ ಅದಕ್ಕೋಸ್ಕರ ನಾವೇನ್ ಮಾಡಿದೇವ್ ಚಿಕ್ಕದೊಂದು ಯೂಟ್ಯೂಬ್ ಚಾನಲ್ ಅಂತ ಈಶ್ವರ್ ಮಲ್ಪೆ ಅಂತ ಉಂಟು ಆ ಈಶ್ವರ ಮಲ್ಪೆಗೆ ಯಾಕೆಂದ್ರೆ ಸಮಸ್ತ ಜನತೆಗೆ ನಾಡಿಗೆ ಯಾರಿಗಾದ್ರೂ ಗೊತ್ತಾಗ್ಬಾದ್ರೆ ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನಲ್ ಹೊಡೆದ್ರೆ ಅದ್ರಲ್ಲಿ ನಾವು ಸೇವ್ ಬಗ್ಗೆ ಹಾಕಿರ್ತೇವೆ ಯಾಕಂದ್ರೆ ಇಲ್ಲಿ ಬಾಡಿ ತೆಗ್ದಿದ್ದೇವೆ ನಾಳೆ ಅವರ ಊರಿಗೂ ಸಹ ಇಂಥ ಒಬ್ಬರು ನೀರಿಗೆ ಬಿದ್ದು ತೆಗಿಯುವರು ಇದ್ದಾರೆ ಅಂತ ಮಾತ್ರ ನಾವು ಹಾಕಿದ್ದು ಮತ್ತೆ ನಮ್ಗೆ ಅದ್ರಲ್ಲಿ ದೊಡ್ಡ ಬರ್ಬೇಕು ಅದು ಬರಬೇಕು ಅಂತ ಏನಿಲ್ಲ ಆ ದೊಡ್ಡ ಬಂದ್ರೆ ಸಹ ಇದೇ ಆಂಬುಲೆನ್ಸ್ಗೋಸ್ಕರ ನಾವು ಯೂಸ್ ಮಾಡ್ತಾ ಇದ್ದೇವೆ ಇದು ಆಂಬುಲೆನ್ಸ್ಗೆ ಡಿಜಿಲಿಗೆ ಅದರ ಮೇಂಟೆನೆನ್ಸ್ ಖರ್ಚಿಗೆಲ್ಲ ಏನು ಬಂದರೆ ಸಹ ಅದಕ್ಕೋಸ್ಕರ ನಾವು ಅದರಲ್ಲಿ ಒಂದು ರೂಪಾಯಿ ನಾವು ನಮ್ಮ ಮನೆ ಖರ್ಚಿಗೆ ನಮ್ಮ ಮಕ್ಕಳ ಖರ್ಚಿಗೆ ನಾವು ಯಾರು ಸಹ ಯೂಸ್ ಮಾಡಲ್ಲ ಬಂದ್ಬಳ್ಳಿ ಜೆ ಸರ್ ಥ್ಯಾಂಕ್ ಯು ವಿಷಯ ಗೊತ್ತಿಲ್ಲ ಇಷ್ಟೇ ನಾವು ಮನುಷ್ಯರಾಗಬೇಕು ಫಸ್ಟ್ ಮನುಷ್ಯತ್ವ ಧರ್ಮ ನಮ್ಮಲ್ಲಿದ್ದರೆ ಏನು ಬೇಕಾದ್ರು ಮಾಡ್ಬೋದು ಹಾಗಾಗಿ ಈಶ್ವರ್ ಮಲ್ಪೆ ಅವರಿಗೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ದುಡಿತಾರ ಉದ್ದೇಶ ಇಷ್ಟೇ ಒಳ್ಳೇದು ಮಾಡಬೇಕು ಅಂತ ಅವ್ರವರು ಬೇರೆ ಬೇರೆ ಕೆಲಸಗಳಿದ್ರು ಆ ಫ್ರೀ ಮಾಡ್ಕೊಂಡು ಬಂದು ಇವ್ರ ಜೊತೆ ಇದು ಇದ್ಮಾಡ್ತಿದಾರೆ ಸೊ ಹಾಗಾಗಿ ಒಳ್ಳೆ ನೀವು ಕೈ ಜೋಡಿಸಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈಶ್ವರ್ ಮಲ್ಪೆ ಅವ್ರ ಯಾರೋ ಮಲ್ಪೆಗೆ ಬಂದಾಗ ಮಿಸ್ ಮಾಡಿ ಮನುಷ್ಯ ಹೇಗೆ ಏನು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಈಗ ಮನೆಗೆ ಹೋಗೋ ಕಾರ್ಯಕ್ರಮ ಎಸ್ ನಿಮ್ಮ ಮನೆಗೆ ಬರಬೇಕು ಅಂತ ಅಲ್ಲಿಂದ ಬಂದ್ವಿ ನೋಡಿ ನಮ್ಮ ಕಡಲ ತಡಿಯಲ್ಲಿ ಒಂದು ಚಿಕ್ಕದೊಂದು ಮನೆ ಮಾಡಿಕೊಂಡಿದ್ದೇವೆ ನಮ್ಮ ಮನೆ ನೆಮ್ಮದಿಯ ಸೂರು ಸಾವಿರಾರು ಜನಕ್ಕೆ ಖುಷಿ ಕೊಡುವಂತ ಈಶ್ವರ್ ಮಲ್ಕೆ ಅವ್ರ ಮನೆ ನಾವು ಆಗಲೇ ಸರ್ ಜೊತೆ ಬಹಳ ಮಾತಾಡಿದ್ವಿ ಅಲ್ಲಿ ಮಾತಾಡಿದ್ವಿ ಅಂತಂದ್ರೆ ಎಲ್ಲ ಹೇಳ್ತಾ ಬಂದು ಅವ್ರ ಹೆಂಗೆ ವರ್ಕ್ ಮಾಡ್ತಾವ್ರೆ ಸಾವಿರಾರು ಜನ ಮೃತದಯ ತಗ್ಗಿತ್ತು ಸಾವಿರಾರು ಜನಕ್ಕೆ ಎಲ್ಪ್ ಮಾಡ್ತಿರೋದು ಮತ್ತೆ ಟೀಮ್ ಎಲ್ರು ಕೂಡ ಹೆಲ್ಪ್ ಮಾಡ್ತಿದ್ರು ಅದೊಂದ್ ಕಡೆ ಆದ್ರೆ ಮಕ್ಕಳು ಮಲ್ಗಲ್ಲೇ ಮಲಗಿರೋ ಮಗ ಇಪ್ಪತ್ತ ಎರಡು ವರ್ಷ ಇಪ್ಪತ್ ಮೂ ವರ್ಷ ಮಗಳು

ನೋವು ಅಂದರೆ ಇದೇ ಥರದ ನೋವು ಅಲ್ಲ ಬೇರೆ ಥರದ್ರಲ್ಲಿಯೂ ಅವ್ರ ಮಕ್ಕಳು ಓಡಾಡ್ಕೊಂಡಿರ್ಬೋದು ಅಂಥ ಪರಿಸ್ಥಿತಿಯಲ್ಲಿಯೂ ಕೆಲವರು ನೀರಿಗೆ ಬಿದ್ದಿರ್ತಾರೆ ಅವರು ಕಷ್ಟನೇ ನೋಡೋದಿ ನೋಡಿರಲಿ ಇರಲಿಕ್ಕಿಲ್ಲ ತಂದೆ ತಾಯಿಯವರು ಅವ್ರಿಗೆ ಸಡನ್ನಾಗಿ ಬಂದದ್ದನ್ನು ಹೇಗೆ ಸಹಿಸ್ಕೊಳ್ತಾರೆ ಅಂಥದ್ದಾಗಬಾರ್ದು ಅಂತ ನನ್ನ ಗಂಡ ಹೋಗಿ ಮಾಡೋ ಕೆಲಸದಲ್ಲಿ ನಮಗೆ ತುಂಬ ಖುಷಿ ಇದೆ ಹೋಗಿ ಮಾಡಿ ಬನ್ನಿ ಅವರಿಗೂ ತುಂಬ ಇಂಟ್ರೆಸ್ಟ್ ಇದೆ ಅಲ್ವಾ ನಾನು ಆ ಕೆಲಸದಲ್ಲಿ ಹೋಗಿ ಮಾಡ್ತೇನೆ ಕೆಲಸ ಮಾಡ್ತೇನೆ ಅಂತ ಹಾಗೆ ನನಗೂ ಸಹ ಹೋಗಿ ಹೋಗೋದು ಬೇಡ ಅಂತ ನಾನು ಹೇಳುವುದಿಲ್ಲ ಎಲ್ಲ ಒಮ್ಮೊಮ್ಮೆ ಯಾರೂ ಇರೋದಿಲ್ಲ ಒಬ್ಬಳೇ ಮಕ್ಕಳಿ ಇಬ್ಬರನ್ನು ಹಾಕ್ಕೊಂಡು ಇರಬೇಕಾಗ್ತದೆ ಆದರೂ ತೊಂದರೆ ಇಲ್ಲ ಹೋಗಿ ಭಯ ಇಲ್ಲ ಇಲ್ಲಿ ಹತ್ರ ಹತ್ರ ಮನೆ ಇದೆ ಅಲ್ವಾ ಹಾಗೆ ಈಗ ಮೊಬೈಲ್ ಫೋನೆಲ್ಲ ಇದೆಯಲ್ವ ಯಾರಿಗಾದರೂ ಏನಾದರೂ ಆದರೆ ಫೋನ್ ಮಾಡಿದರೆ ಬರ್ತಾರೆ ಹಾಗೇನು ತೊಂದರೆ ಇಲ್ಲ ಖುಷಿ ಇದೆ ಅವರು ಮಾಡುವ ಕೆಲಸದಲ್ಲಿ ಮತ್ತೊಂದು ಮಕ್ಕಳದ್ದು ಏನು ನಾವು ಮದುವೆಯಾಗಿ ಈಗ ಇಪ್ಪತ್ತೈದು ವರ್ಷ ಆಗ್ತದೆ ನಾಡಿದ್ದು ಜನವರಿ ಮೂವತ್ತಕ್ಕೆ ಮದುವೆ ಆಗಿ ಒಂದು ವರ್ಷದಿಂದ ಕಷ್ಟನೇ ಸ್ಟಾರ್ಟ್ ಆಗಿದೆ ಅದೇ ನಮಗೆ ಹೊಸ್ತು ಕಷ್ಟ ಸಡನ್ ಆಗಿ ಬಂದ ಕಷ್ಟ ಅಂತ ಅನ್ಸುದಿಲ್ಲ ಅದರಲ್ಲಿ ಜೀವನ ಹೋಯ್ತು ಇಪ್ಪತ್ತ ಐದು ವರ್ಷ ಆಯ್ತು ಈಗ ಕಳೆದೋಯ್ತು ಕಷ್ಟ ಸುಖ ಎಲ್ಲ ಒಂದೇ ಇಷ್ಟೆಲ್ಲ ಕಷ್ಟ ಇದೆ ಇಷ್ಟೆಲ್ಲ ನೋವಿದೆ ನೀವಾಗ್ಲೇ ಹೇಳಿದ್ರಿ ಯಾರ ಮಕ್ಕಳಿಗೂ ಸಮಗೋಲೆ ಅಕ್ಕನ ಮಕ್ಕಳಿಗೆ ಆತರ ಯಾರು ಅಂದ್ರೆ ನಮ್ ಫ್ಯಾಮಿಲಿ ಹಿಂಗಿರ್ಬೋದು ಬಟ್ ಒಂದ್ ಮಗು ಸ್ವಲ್ಪ ಆದ್ರೂ ಬಹಳ ನೋವಿರುತ್ತ ಫ್ಯಾಮಿಲಿ ಇನ್ನೊಂದ್ ಮಗು ಚೆನ್ನಾಗಿದೆ ಒಂದ್ ಮಗು ಆಗ್ಲೇತಿ ಎರಡನೇ ಮಗು ಮೂರ್ನೇ ಮಗು ನಿಮ್ ಮನೇಲಿ ಇಷ್ಟೊಂದು ನೋವಿದೆ ಯಾರು ಯಾರ್ ನೋಡ್ತಿದಾರಲ್ಲ ಎಲ್ರಿಗೂ ಕಣ್ಣಲ್ಲಿ ಇರ್ಬರ್ತಾರೆ ಏನಪ್ಪಾ ಲೈಫ್ ಹಿಂಗೆ ಈಶ್ವರ ಮಲ್ಪ ಇಷ್ಟು ಸಮಸ್ಯೆ ಮನೇಲಿ ಇರ್ಬೇಕಾದ್ರೆ ನಮ್ದೆಲ್ಲ ಯಾವ್ದಪ್ಪ ಕಷ್ಟ ನಿಮ್ ಕಷ್ಟದ ಮುಂದೆ ನಾನು ಹೇಳ್ತೀನಿ ನಿಮ್ಮ ಕಷ್ಟದ ಮುಂದೆ ಇಲ್ಲಿ ಯಾರು ನೋಡ್ತೇವೆ ಅವ್ರ ಯಾರ್ದು ಕಷ್ಟ ಅಲ್ಲ ಲಕ್ಷಾಂತರ ಜನ ನೋಡ್ಬೋದು ನಾ ಲಕ್ಷಾಂತರ ಜನ್ರದ್ದು ಎಲ್ಲರಿಗಿಂತ ಕಷ್ಟಕ್ಕಿಂತ ನಿಮ್ಮ ಕಷ್ಟ ಜಾಸ್ತಿ ಜಾಸ್ತಿ ಆ ನೋವು ನೀವು ಅನ್ಭವಿಸ್ತಾ ಇವತ್ತು ಗಟ್ಟಿಯಾಗಿ ಕೊಟ್ಟಿದೀರಿ ಹೇಳ್ತಿದಿರಿ ಅವ್ರು ಸಪೋರ್ಟ್ ಕೂಡ ಮಾಡ್ತಿದ್ದೀರಿ ಎಲ್ಲ ಇದು ಮಾಡ್ತೀವಿ ಇನ್ನೇನಾರ ನಿರೀಕ್ಷೆ ಇದೆಯಾ ಜೀವನದಲ್ಲಿ ಇಲ್ಲ ನಾಳೆ ಏನಾರೂ ನಿರೀಕ್ಷೆ ನನ್ನ ಮಗಳದ್ದು ಒಂದೇ ನಿರೀಕ್ಷೆ ನನಗೆ ಅವ್ಳು ಒಂದು ನಾವು ಈ ಮೂರು ಜನ ಮಕ್ಕಳಲ್ಲಿ ಬಂದಿದ್ದ ಕಷ್ಟಕ್ಕೆ ಅವಳೊಂದು ಸಾಧಾರಣ ಮಟ್ಟಿಗಾದ್ರು ನಿಧಾನ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಕರೆಕ್ಟ್ ಆಗಿ ಹೇಳುದಿಲ್ಲ ನಿಧಾನ ಇಷ್ಟು ಆಗ್ಲಾ ಅಂತ ಹೇಳ್ತಾರೆ ಅವ್ರು ಫಸ್ಟಿಗೆ ಫಸ್ಟ್ ನಾವು ಎಂಟೂವರೆ ಇರಬೇಕಾದ್ರೆ ಇಲ್ಲ ಏನು ಇಲ್ಲ ಈ ಮಗು ಸೇಮ್ ಬೆಡ್ ಬೆಡ್ ಎಲ್ಲ ಹೋಗ್ತಾಳೆ ಬಿಟ್ ಆ ಡಾಕ್ಟರ್ ಮಣಿಪಾಲದಲ್ಲಿ ಏನಂತ ಮಣಿಪಾಲ ಡಾಕ್ಟರ್ ಡಾಕ್ಟ್ರು ನರದ ಡಾಕ್ಟರ್ ನರದ ಡಾಕ್ಟರ್ ಇದ್ದಾರಲ್ಲ ಅವರು ತುಂಬಾ ಕರೆಕ್ಟ್ ಆಗಿ ನಮಗೆ ಇದು ಕೊಡ್ಲಿಲ್ಲ ಭರವಸೆ ಕೊಡ್ತಾ ಇಲ್ಲ ಅವರು ಮತ್ತೆ ಇವಳನ್ನ ಟೆಸ್ಟ್ ಮಾಡುವ ಡಾಕ್ಟರ್ ಫುಲ್ ನಿಧಾನವಾಗಿ ಆಗ್ತಾಳೆ ಆಗ್ತಾಳೆ ಅಂತ ಹೇಳ್ತಾ ಇದ್ದಾರೆ ಇವಳ ಡಾಕ್ಟರ್ ಇದ್ದಾರಲ್ಲ ಅವ್ರು ಹೇಳುದು ಇಷ್ಟು ಕ್ಯೂರ್ ಆಗಿದ್ದಾಳೆ ನಾವು ಟೆಸ್ಟಿಗೆ ಹೋಗ್ತಾ ಪುನಃ ಪುನಃ ನೋಡುವಾಗ ತುಂಬ ತುಂಬ ಇದು ಆ್ಯಕ್ಟಿವ್ ಆಗ್ತಾ ಇದ್ದಾಳೆ ಆಗ್ತಾಳೆ ಅವಳು ಅಂತ ಅವ್ರು ಹೇಳುದು ಆದರೆ ನರದ ಡಾಕ್ಟ್ರು ಹೇಳೋದು ನಿಮ್ದು ಜೆನೆಟಿಕ್ ಪ್ರಾಬ್ಲಮ್ ಇದೆ ಇವಳು ಎಷ್ಟಾದರೂ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ನಾವು ಹೌದು ದೇವರ ಮೇಲೆ ಭಾರ ಹಾಕಿದ್ದೇವೆ ದೇವರಿಗೆ ಏನಾದ್ರು ಒಂದು ಸ್ವಲ್ಪ ಆದ್ರೂ ಒಂದು ಇಷ್ಟು ಕಷ್ಟ ಬಿಟ್ಟಿದ್ದಾರಲ್ಲ ಇವರು ಅಂತ ಒಂದು ಚೂರು ಕರುಣೆ ಇದ್ರೆ ಆ ದೇವರು ಒಂದು ಚೂರು ಕಣ್ಣು ಬಿಟ್ರೆ ಏನೂ ಆಗ್ಬೋದಲ್ವಾ ದೇವ್ರು ಕಣ್ಣು ಬಿಟ್ಟು ನೋಡಿದ್ರೆ ಹಾಗೆ ಏನಾದ್ರೂ ಒಂದು ಪಕ್ಷ ನಮ್ಮ ಮೇಲೆ ಕಣ್ಣು ಬಿಟ್ಟು ನೋಡಿ ನಮ್ಮ ಮಗಳ ಮೇಲೆ ಒಂದು ಆಶೀರ್ವಾದ ಇಟ್ಟರೆ ಅಷ್ಟೇ ಸಾಕು ಮತ್ತೆ ನಮ್ಗೆ ಆಸ್ತಿ ಹಣ ಅದ್ ಯಾವುದೂ ಬೇಡ ಸಾಧ್ಯ ಆದರೆ ಹೇಳೋದಿಲ್ಲ ಭಗವಂತ ನಾನು ಒಂದು ಮಾತು ಇಲ್ಲ ನೀವು ಆ ನೀವು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೀರಾ ಎಷ್ಟು ಮೃತದೇಹ ತಗ್ದಿದಿರಾ ನೂರಾರು ಮಕ್ಕಳಿಗೆ ಚಿಕಿತ್ಸೆಗೆ ಎಲ್ಪ್ ಮಾಡಿದೀರ ಬರ್ದಿಟ್ಕೊಂಡಿದೀರಾ ಈಶ್ವರ ಅವರೇ ಅಂತ ಕೇಳ್ದೆ ನಾನಿಯಾಗ್ ಅವರೇ ಭಗವಂತ ಮೇಲೆ ಬರೀತಿರ್ತಾನೆ ಬರ್ಕೋತಿರ್ತಾನೆ ಅಂತ ಫಸ್ಟ್ ನೀವು ನೋಡ್ದಾಗ ಏನಾರು ಅನ್ಸುತ್ತಾ ಹೊರಗಡೆ ಬಂದಾಗ ಇಲ್ಲ ಈ ನೋವು ಕಣ್ಣೀರೆಲ್ಲ ಕಡಿಮೆ ಆಗೋಗಿದ್ಯಾ ಏನು ಇಲ್ವಾ ಕತೆ ಇಲ್ಲ ನನಗೆ ಈ ಜನಗಳ ಸೇವೆ ಮಾಡಿ ಮನೆಗೆ ಬರುವಾಗ ಮನೆಯಿಂದ ಎಲ್ಲ ನಾನು ಬಿಟ್ಟು ಹೊರಗೆ ಹೋಗ್ತೇನೆ ಆದರೆ ಮನೆಗೆ ಬಂದಾಗ ನಮಗೆ ಒಂಥರ ಬೇಜಾರಾಗ್ತದೆ ಈ ಮಕ್ಕಳು ನೋಡಿ ಆದರೂ ಸಹ ದೇವರು ಕೊಟ್ಟದ್ದು ನಾವು ಪಡ್ಕೊಳ್ಳೇಬೇಕು ಕಷ್ಟ ಅಂತ ನಮಗೆ ಮರಕ್ಕೇನು ಬರೋಲ್ಲ ನಮಗೆ ಬರಬೇಕು ಮನುಷ್ಯ ಆದಮೇಲೆ ದೇವ್ರದ್ದು ಒಂದು ಪ್ರೇರಣೆ ಇಲ್ಲದ್ರೆ ಒಂದು ಹುಲ್ಲು ಕಡ್ಡಿ ಹೊಲ್ಲಾಡಲ್ಲ ಅದೇ ರೀತಿ ದೇವರು ನನಗೇನು ಕಷ್ಟ ಕೊಟ್ಟಿದ್ದಾರೆ ಅದನ್ನು ನಾವು ಕಷ್ಟ ಅಂತ ತಿಳ್ಕೊಳ್ಬಾರ್ದು ಧೈರ್ಯದಿಂದ ನಾವು ಇದೇ ಭೂಮಿಯಲ್ಲಿ ಹುಟ್ಟಿದ್ದು ಇದೇ ಭೂಮಿಯಲ್ಲಿ ಅನುಭವಿಸಬೇಕಂತ ಎನಿಸ್ಕೊಳ್ತೀನಿ ಎಸ್ ಇನ್ನೊಂದು ನಾನು ಕೇಳ್ಕೋಬೇಕು ಅಂತ ಯಾರಾದರೂ ಇವ್ರಿಲ್ಲಿ ಮಣಿಪಾಲ್ ಇಲ್ಲೆಲ್ಲ ತೋರಿಸ್ತಿದ್ದಾರೆ ಇನ್ಯಾರಾದರೂ ಯಾರಾದರೂ ಇದನ್ನ ಡಾಕ್ಟರ್ಸ್ ನೀವು ಯಾರು ನೋಡ್ತಿದ್ರೆ ನಿಮ್ಗೆ ಯಾರೋ ಡಾಕ್ಟರ್ ಪರಿಚಯ ಇದ್ದರೆ ಇಲ್ಲೇನಾರು ಆ ವೈದ್ಯಕೀಯ ರಂಗದಲ್ಲಿ ಇನ್ನೂ ಏನಾರು ಸಮಥಿಂಗ್ ಏನೋ ಮಾಡ್ಬೋದು ಅನ್ನೋ ಭರವಸೆ ನಿಮಗಿದ್ರೆ ದಯವಿಟ್ಟು ಅದನ್ನು ತಿಳಿಸಿ ನಮಗೆ ಆ ತಿಳಿಸಿದ್ರೆ ಅನುಕೂಲ ಆಗುತ್ತೆ ಯಾಕಂದರೆ ಅವ್ರು ಆಗಲೇ ಹೇಳಿದ್ರು ಇಬ್ಬರು ಗಂಡು ಮಕ್ಕಳಿಗೆ ಹಂಗಾಯ್ತು ಒಬ್ಬ ಮಗ ಈಗ ಜೊತೆಗಿಲ್ಲ ಇನ್ನೊಬ್ಬ ಮಗ ಅಲ್ಲಿದ್ದಾನೆ ಇದ್ರೂ ಕೂಡ ಆ ಮಗು ಆಟ ಆಡ್ತಿಲ್ಲ ಅಂದ್ರೆ ನಮಗೆ ಕೈಕಾಲು ನಿಂತೋಗುತ್ತೆ ಸಪ್ಕಿದ್ರೆ ಆದರೆ ಇಪ್ಪತ್ತ್ ಮೂರು ವರ್ಷ ಇಂದ ಮಗು ಮಲ್ಗಲ್ಲೇ ಮಲಗಿದೆ ಅಂತಂದಾಗ ಆ ತಂದೆ ತಾಯಿ ಹೃದಯ ಏನಾಗಬೇಡ ಇನ್ನು ಹೆಣ್ಮಗು ಇಲ್ಲೋ ಏನೋ ಆಗುತ್ತೆ ಅನ್ನೋ ಭರವಸೆ ಗಂಡು ಮಕ್ಳಿಗೇನೋ ಹಂಗಾಗೋಯಿತು ಹೆಣ್ಮಗು ಸರಿ ಹೋಗುತ್ತೆ ಅನ್ನೋದಿತ್ತು ಆ ಮಗುಗೂ ಒಂದಷ್ಟು ಸಮಸ್ಯೆ ಸೊ ಏನಾದರೂ ನಿಮ್ಗೆ ಆ ಥರದ ಡಾಕ್ಟರ್ಸ್ ಸರಿ ಹೋದಂಥ ಉದಾಹರಣೆ ಆ ಕನೆಕ್ಟಿವಿಟಿ ಇದ್ದರೆ ದಯವಿಟ್ಟು ತಿಳಿಸಿ ಯಾಕಂದರೆ ಸಾವಿರಾರು ಜನರ ಲೈಫಲ್ಲಿ ಒಳ್ಳೆ ಹೆಲ್ಪ್ ಮಾಡೋ ಮನುಷ್ಯ ನಮ್ಮ ಈಶ್ವರ ಮಲ್ಪೆ ನಮಗೆಲ್ಲ ಖುಷಿ ಆಗುತ್ತೆ ಆದ್ರೆ ರಿಕ್ವೆಸ್ಟ್ ಖುಷಿ ನಿಮ್ಮಲ್ಲಿ ಮಾಡ್ತೀನಿ ಬಟ್ ಫೈನ್ಲಿ ಜನಕ್ಕೆ ಭಾಳ ಒದ್ದಾಡ್ತಿರ್ತಾರೆ ಅವ್ರಿಗೇನು ಹೇಳ್ತೀರಿ ನೀವು ಕಷ್ಟ ಬಂತಂತ ಹೆದರಿ ಓಡಬಾರ್ದು ಯಾರೇ ಆಗಲಿ ಮತ್ತೆ ಸಾಲ ಆಯಿತು ನಮಗೆ ಆ ಸಾಲದವ್ರು ಕೇಳ್ತಾರೆ ಅದಕ್ಕೂ ನಾವು ಹೆದರ್ಕೊಳ್ಬಾರ್ದು ಇವತ್ತಲ್ಲ ನಾಳೆ ಕೊಡ್ತೀನಿ ಸಾಯಿಸ್ತಾ ಸಾಯಿಸ್ತಾರ ನಮ್ಮನ್ನು ಈಗ ಕಾಯಿಲೆ ಬಂದದ್ದು ಪ್ರಾಣ ಹೋಗೋದೆ ಅಂತ ಕಾಯಿಲೆ ಬಂದ್ ತಕೊಂಡ್ ಹೋಗ್ಲಿ ಯಾವ್ದಕ್ಕೂ ಮೇಲೆ ಮನುಷ್ಯ ಕಡೆ ಮನೆ ತುಂಬಾ ಪ್ರಶಸ್ತಿಗಳು ಸಾಲು ಸಾಲು ಸೊ ಇದೆಲ್ಲ ನೋಡಿದಾಗ ಮತ್ತಿ ಕಷ್ಟ ಜೀವನದ ಬಗ್ಗೆ ನೀವು ಹೇಳಿದ್ರಿ ಈಗ ಮಂದ್ ಬಹಳ ಖುಷಿ ಆಯ್ತು ಎಷ್ಟೇ ಕಷ್ಟ ಬರ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಆತ್ಮಹತ್ಯೆ ಮಾಡ್ಕೋಬಾರ್ದು ಧೈರ್ಯವಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ನಿಮ್ಗೆ ಅರ್ಥ ಆಗುತ್ತೆ ಯಾರು ನಿಮ್ಮ ಜೀವನದಲ್ಲಿ ಸಾಕಪ್ಪ ಜೀವನ ಸಾಯ್ಬೇಕು ಅಂತ ಸರ್ ಇದೊಂದು ಸರ್ ವಿಡಿಯೋ ವೀಡಿಯೋ ಮತ್ತಿವ್ರು ಮಾತು ನೋಡಿ ಜೀವನ ಮತ್ತೇನೋ ಇದೆ ಅಂತ ಬದುಕಬೇಕಾಗತ್ತೆ ಬಂದು ಸರ್ ಫೈನ್ಲಿ ಈಶ್ವರ್ ಸರ್ ನಮಸ್ತೆ ಜನರಿಗೆ ಈಶ್ವರ್ ಮಲ್ಪೆ ಅವರ ಸಾಧನೆ ನಾನು ಆಗಲೇ ಬಳಸ ಒಂದು ಪದ ಬಳಸೆ ಯಾರಿಗೂ ಅಲ್ಲ ಎಲ್ರಿಗೂ ದಕ್ಕಲ್ಲ ಸಮುದ್ರ ಎಲ್ರಿಗೂ ದಕ್ಕಲ್ಲ ನೀರು ಅಲ್ವಾ ಎಲ್ಲರೂ ಇದಲ್ಪ ಅಷ್ಟೊಂದು ಇಡ್ತಾ ಇರಲ್ಲ ಅಷ್ಟೆಲ್ಲ ಇಡ್ತಾ ಇದೆ ಬಟ್ ಬದುಕಲ್ಲಿ ಒಂದು ಸಮಸ್ಯೆಗಳಿದೆ ಬಟ್ ಎಲ್ರಿಗೂ ಒಂದು ರೆಪ್ರೆಸೆಂಟ್ ಆಗಿ ನಿಲ್ತಿದೀರಿ ಕಷ್ಟ ಕಣ್ಣೀರು ಓಡಿಸ್ತಾ ಇದ್ರಿ ಜನಕ್ಕೆ ಏನು ಹೇಳ್ತೀರಿ ನೀವು ಏನು ಅಪೀಲ್ ಮಾಡ್ತೀರಿ ಈಶ್ವರು ನಾನು ಹೇಳೋದು ಇಷ್ಟೇ ಜನಗಳಿಗೆ ಕಷ್ಟ ಅಂತ ಎಲ್ರಿಗೂ ಬರ್ತದೆ ಆದರೆ ಅದನ್ನು ಕಷ್ಟವನ್ನು ನಾವು ಸುಖ ಅಂತ ಪಡ್ಕೊಳ್ಬೇಕು ಯಾಕೆಂದರೆ ಈಗ ಒಬ್ಬರಿಗೆ ತುಂಬ ಕಷ್ಟ ಬಂದಿರ್ತದೆ ಆತ್ಮಹತ್ಯೆ ಮಾಡ್ಕೊಂಡು ಮೊನ್ನೆ ನಾವು ಹೆಸರುಘಟ್ಟದಲ್ಲಿ ಬಂದಿದ್ದೇವೆ ಹೆಸರುಘಟ್ಟ ಬರುವಾಗ ಒಂದು ಮೂರು ವರ್ಷದ ಮಗು ತಾಯಿ ಇಬ್ಬರು ಅಲ್ಲಿ ಹೊಳೆಗೆ ಹಾರಿಕೊಂಡು ಲೇಖಗೆ ಹಾರಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ನಾನು ಇಷ್ಟೇ ಆ ತಾಯಿ ತಾಯಿಯಾಗಲಿ ಆಗಲಿ ತಾಯಿಗೆ ಎಷ್ಟೋ ತನ್ನ ಗಂಡ ಎಷ್ಟೋ ಕೊಟ್ಟಿರ್ಬೋದು ಅದಕ್ಕೆ ಅಂತ ತಿಳಿದವರು ಯಾರಾದರೂ ಅವರು ದೊಡ್ಡವರು ಸಂಬಂಧಪಟ್ಟವರು ಹಾಗೇ ಈಗ ಸಾವಿರಕ್ಕೆ ಮುಂಚೆ ಒಂದು ನಂಬರ್ ಇದೆ ಆ ನಂಬ್ರಕ್ಕೆ ಫೋನ್ ಮಾಡಿ ನಮ್ಮ ತಮ್ಮ ಕಷ್ಟ ಏನಾದರೂ ತಿಳ್ ಹೇಳಬೇಕು ಇಲ್ಲ ಪೊಲೀಸ್ ಸ್ಟೇಷನ್ನಲ್ಲಾದರೂ ಹೇಳ್ಬೋದು ಯಾರಾದ್ರೂ ಸಮಾಲೋಚನೆ ಮಾಡಬೇಕು ಒಂದು ಸಾವಿರಕ್ಕೆ ಸಾ ಸಾವಿರದಕ್ಕೆ ಮುಂಚೆ ನೂರು ಸಲ ಆಲೋಚನೆ ಮಾಡ್ಕೊಳ್ಬೇಕು ಸಾವೇ ಒಂದು ಪರಿಹಾರ ಅಲ್ಲ ನಾನು ಹೇಳಿದಷ್ಟೇ ನೋಡಿ ನನಗೀಗ ಇಂಥ ಮಕ್ಳು ಇಟ್ಕೊಂಡು ನಾನೀಗ ಏನು ಸಾಯ್ಲಿಕ್ಕೆ ಆಗುತ್ತೆ ಅಲ್ಲಿ ನಮ್ಮ ಕಲ್ಮಡಿ ಹತ್ರ ಅವ್ರಿಗೆ ಎರಡು ಕಾಲಿಲ್ಲ ಹ್ಞೂ ಕಾಲಿಲ್ಲದಾಗ ಅವ್ರೇನು ಏನು ಕಳತನ ಅದು ಇದು ಏನು ಮಾಡಿಲ್ಲ ಅಲ್ಲೊಂದು ಅಂಗಡಿ ಹಾಕಿ ಬೊಂಡ ಕೆಡ್ತ ಬೊಂಡ ಎಳ್ನೀರು ಎಳ್ನೀರು ಕೆತ್ತ ಎಲ್ಲ ದಿನ ದಿನ ನಡೀತಾ ಇದ್ದಾರೆ ಅದೇ ಹೇಳಿದೆ ಎಷ್ಟೋ ಜನ ಒಂದು ಕೈ ಇಲ್ಲದವರು ಆಟೋ ಬಿಡ್ತಾ ಇದಾರೆ ಕಾಲಿಲ್ಲದವರು ದುಡಿತಾ ಇದ್ದಾರೆ ಅದೇ ಥರ ಸ್ವಲಂಬವಾಗಿ ಬದುಕಬೇಕು ಏನು ಕಷ್ಟ ಬಂದರೂ ಒಂದು ನೂರು ಜನ ಎಲ್ಲರ ಥರನ ಇರಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನಾನು ಇಷ್ಟು ವರ್ಷ ಜರ್ನಲಿಸಮಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನ ರಾಜಕಾರಣಿ ಎಲ್ಲರನ್ನೂ ಇಂಟ್ರ್ಯೂ ಮಾಡಿರ್ ಸೆಕೆಂಡ್ರಿ ಆದರೆ ನನಗೆ ಭಾಳ ಇಷ್ಟವಾದಂಥ ಖುಷಿಯಾದಂಥ ನನಗೂ ಜೀವನ ಅರ್ಥ ಆದಂಥ ಇಂಟರ್ವ್ಯೂ ಅಂದರೆ ತಪ್ಪಾಗೋದಿಲ್ಲ ಹ್ಯಾಟ್ಸ್ ಆಫ್ ಸರ್ ಕರ್ನಾಟಕದಲ್ಲಿ ಏನಾದ್ರು ಜೀವನದಲ್ಲಿರೋ ಕಷ್ಟನ ಸಹಿಸಿಕೊಂಡು ಜೀವನ ಮಾಡ್ತಾ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿದ್ರೆ ಅದು ನಂಬರ್ ಒನ್ ಸ್ಥಾನದಲ್ಲಿ ಈಶ್ವರ್ ಮಲ್ಪನ್ ನಿಲ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ನೀವು ನನ್ನ ಈ ದಾರಿದೀಪ ಕಾರ್ಯಕ್ರಮಕ್ಕೆ ಬೆಸ್ಟ್ ಆಲ್ ಬೆಸ್ಟ್ ನಾನು ಇನ್ನೂ ಎಷ್ಟು ನೂರಾರು ಎಪಿಸೋಡ್ ಮಾಡ್ಬೋದೇನೋ ಎಷ್ಟೋ ಜನಗಳ ಬಗ್ಗೆ ರೆಫರ್ ಮಾಡಿ ಹೋಗ್ಬೋದೇನೋ ಖಂಡಿತವಾಗಿ ಬೆಸ್ಟ್ ಆಗಿ ಈಶ್ವರ್ ಮಲ್ ಮಲ್ಪ ನಿಲ್ತಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಾಮಾಜಿಕ ಕಳಕಳಿ ಬೇರೆಯವ್ರಿಗೆ ಎಲ್ಪ್ ಮಾಡಬೇಕು ಎಲ್ಲವೂ ಆಗಲಿ ನನಗೆ ಇವೆಲ್ಲ ನೋಡಿದಾಗ ಭಗವಂತ ದೇವರು ಇದಾನೆ ಅದು ಇದು ಆ ನಂಬಿಕೆಗಳು ನಿಮ್ಮನ್ನು ನೋಡಿದಾಗ ನಂಬಿಕೆ ಹೋಗುತ್ತೆ ಯಾಕೆಂದ್ರೆ ಅವರು ಹಾಗೆ ಈಗ ದೇವರು ಇಲ್ಲ ಸಹ ಏನು ಮಾಡ್ತೀನಿ ಕೆಲವು ಟೈಮಲ್ಲಿ ನೀರಿಗಿಳಿಯುವಾಗ ನಮ್ಮ ಟೀಮಿನೊಟ್ಟಿಗೆ ನಮ್ಮ ಟೀಮ್ ಒಳ್ಳೆ ನಮಗೆ ಸಪೋರ್ಟ್ ನಮ್ಮ ನಮ್ಮೊಟ್ಟಿಗೆ ಆ ಟೀಮ್ ಒಟ್ಟಿಗೆ ನಾನು ಎಲ್ಲಾದರೂ ಹೋಗುವಾಗ ಮೊದಲಾಗಿ ನಾನು ದೇವ ದೇವರಿಗೆ ಕೈ ಮುಗಿತೀನಿ ದೇವರು ಇಲ್ಲ ಅಂತಲ್ಲ ಆ ನಾವು ಸಮಸ್ತ ಹತ್ತು ಜನ ಒಬ್ಬರಿಗೆ ನಾವು ಕೈ ಮುಗಿದರೆ ಖಂಡಿತವಾಗಿ ಫಲ ಕೊಡ್ತದೆ ನಾವು ಒಬ್ಬೊಬ್ಬರೇ ಕೇಳಿದಲ್ಲ ಹತ್ತು ಜನ ಒಟ್ಟಾಗಿ ಯಾಕೆಂದ್ರೆ ಹತ್ತು ಜನ ಮೊರೆ ಯಾಕಂದ್ರೆ ಹತ್ತು ಜನ ಕೂಗು ಅಲ್ಲ ಎಲ್ಲರೂ ಕೂಗ್ತಿರ್ತಾರೆ ಎಲ್ಲ ಇರ್ತಾರೆ ದಯವಿಟ್ಟು ಒಂದು ಮೃತದೇಹ ಸಿಗಲಿ ಅಂತ ಆ ಪ್ರೇರಣೆ ಇರ್ತದೆ ನಾನು ಒಳ್ಳೆ ನಾನು ಅಷ್ಟೇ ಸಮಸ್ತ ನಾಡಿನ ಜನತೆಗೆ ಕೈ ಮಿಗಿತೀನಿ ತಾಯಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಆ ನೀರಲ್ಲಿ ಬಿದ್ದವನ ಮೃತದೇಹ ಆದಷ್ಟು ಕೈಗೆ ಮೇಲೆ ಬರಲಿ ಅಂತ ಆ ಭೂಮಿ ತಾಯಿಗೂ ಸಮಸ್ತ ಜನತೆಗೂ ಎಲ್ಲ ತಾಯಿಯಂದಿರಿಗೂ ನಾನು ಕೇಳ್ಕೊಳ್ತೇನೆ ನಾನು ನೀರಡಿ ಆಳಕ್ಕೆ ಹೋದ್ರೂ ಸಮಸ್ತ ನಾಡಿನ ಜನತೆಯ ಆಶೀರ್ವಾದ ಹೊಂದಿದ್ದರೆ ಮಾತ್ರ ಮೇಲೆ ಎರಡನೇದಾಗಿ ಮೇಲ್ಗಡೆ ಹಗ್ಗ ಇಟ್ಕೊಳ್ತಲ್ಲ ಅವನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾಕೆಂದ್ರೆ ನಾನು ನೀರಡಿಗೆ ಹೋಗುವಾಗ ಅವನಿಗೆ ಖಾಲಿ ಹಗ್ಗದ ಸಹಾಯದಿಂದ ನೀರಡಿಗೆ ಹೋಗ್ತೇನೆ ನೀರು ಅಡಿಯಲ್ಲಿ ಏನಾಗ್ತದೆ ಅಂತ ಅವ್ರಿಗೆ ಏನು ಗೊತ್ತಾಗಲ್ಲ ಯಾಕಂದರೆ ಅರ್ಧ ಗಂಟೆ ನೀರಾಳದಲ್ಲಿ ಮೃತದೇಹ ಇರ್ತೇನೆ ಅಡಿಯಲ್ಲಿ ನನಗೆ ಏನಾದರೂ ಸಿಕ್ಕಾಕೊಂಡಿದ್ದ ಅಲ್ಲ ಹೂಳಲ್ಲಿ ಸಿಕ್ಕಾಕೊಂಡಿದ್ರೆ ನಾನು ಸಿಗ್ನಲ್ ಕೊಡೋದು ಖಾಲಿ ಹಗ್ಗದ ಸಹಾಯದಿಂದ ಒಂದು ಸಲ ಹೇಳಿದರೆ ಸ್ವಲ್ಪ ಬಿಡಬೇಕು ಎರಡನೇ ಸಲ ಸಿಗ್ನಲ್ ಕೊಟ್ಟರೆ ಸ್ವಲ್ಪ ಬಿಡಬೇಕು ಮೂರನೇ ಸಲ ಈಗ ಸಿಗ್ನಲ್ ಕೊಟ್ಟರೆ ನನ್ನ ಮೇಲೆ ಎಳಿಬೇಕಂತ ಅವ್ನಿಗೆ ಮಾತ್ರ ಗೊತ್ತಿರ್ತದೆ ಯಾಕೆ ಮೇಲೆ ಇದ್ದವನು ಮಾತ್ರ ನನ್ನ ಬದುಕಿಸಬಹುದಲ್ಲಿ ಎರಡನೇದಾಗಿ ದೇವರ ಮರ ಹೇಳ್ತೇನೆ ಅದು ದೇವರದೊಂದು ನನಗೊಂದು ಪ್ರೇರಣೆ ಇದ್ರೆ ನೀರಾಡಿಯಲ್ಲಿ ಕೇವಲ ಐದೇ ಐದೇ ನಿಮಿಷದಲ್ಲಿ ಎಷ್ಟೋ ದಿನಗಳು ಸಿಗದ ಮೃತದೇಹ ಅಂದರೆ ದೀಕಂಬಸಾದ ಮೃತದೇಹ ಸಹ ಕಣ್ಣು ಮುಚ್ಚಿಕೊಂಡು ನೋಡಿದರೆ ಸಹ ಆ ಮೃತದೇಹದ ಹತ್ತಿರನೇ ಹೋಗ್ತದೆ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಮೊನ್ನೆ ಇಲ್ಲೊಂದು ಚಿನ್ನ ಚಿನ್ನ ಕಳ್ಕೊಂಡು ಎರಡು ದಿನ ಆಗಿದೆ ಸಮುದ್ರದಲ್ಲಿ ಹೊಳೆಯಲ್ಲಿ ಬಿದ್ದರೆ ಎಲ್ಲಿ ಸಿಗ್ತದೆ ಒಂದು ಇದು ನಾನು ಎರಡು ದಿನ ಬಿಟ್ಟು ಆ ಜಾಗಕ್ಕೆ ಹೋದಾಗ ನೀರು ಆಳದಲ್ಲಿ ಮೂವತ್ತಡಿ ಆಳದಲ್ಲಿ ಹುಡುಕುವಾಗ ಸುಮಾರು ಕತ್ತಲೆಯಲ್ಲಿ ಸಹ ಆ ಚಿನ್ನ ಸಿಕ್ಕಿದಂತ ರಿಯಲಿ ಗ್ರೇಟ್ ಆಗಿದೆ ಯಾಕೆಂದ್ರೆ ನಾನು ದೇವರ ಪ್ರೇರಣೆ ಮಾಡ್ತೇನೆ ಒಂದು ಯಾವ ವಸ್ತು ನೀರು ಅಡಿ ಆಳಕ್ಕೆ ಹೋಗ್ಬೇಕಾದ್ರೆ ದೇವರನ್ನು ನೆನೆಸ್ಕೊಳ್ತೇನೆ ಸಮಸ್ತ ತಾಯಂದಿರನ್ನು ನೆನೆಸ್ಕೊಳ್ತೇನೆ ಯಾಕೆಂದ್ರೆ ಸಮಸ್ತ ನಮ್ಮ ಕರ್ನಾಟಕದ ಎಲ್ಲ ತಾಯಿಯಂದಿರ ಆಶೀರ್ವಾದ ಒಂದು ಮಾತ್ರ ನಾನು ಮೇಲೆ ಬರಲಿಕ್ಕೆ ಆಗ್ತದೆ ನಾನಿಲ್ಲಿ ಕೂತ್ಕೊಂಡಿಲ್ಲ ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದಿಲ್ಲ ದೇವರೇ ನೀನು ಇದೆಯಾ ಅನ್ನೋ ಪ್ರಶ್ನೆ ಮಾಡ್ತಿದ್ದೆ ಈಗಲೂ ಅಷ್ಟೇ ಅವ್ರು ಹೇಳೋದು ಇಲ್ಲ ನಾವೇನಾರ ಉಳಿದಿದ್ರೆ ಎಲ್ಲರೂ ಆ ಭಗವಂತನ ಕೃಪೆ ಏನೋ ಆಗುತ್ತೆ ಅನ್ನೋದು ಅವ್ರು ಹೇಳ್ತಿದ್ದಾರೆ ಈಗಲೂ ಇಷ್ಟೇ ಕೇಳೋದು ಏನಾದರೂ ದೇವರು ಭಗವಂತ ಎಲ್ಲ ಪ್ರೇಯರ್ ಮಾಡೋರು ಇದ್ರೆ ಅಟ್ಲೀಸ್ಟ್ ಇನ್ನಾದರೂ ಖುಷಿ ಸಿಗಲಿ ಅಂತ ನೀವು ಕೋಟಿ ಕೊಟ್ಟರು ಕೂಡ ಈ ಮಕ್ಕಳು ಸರಿ ಹೋಗದೆ ಅವ್ರಿಗೆ ನೆಮ್ಮದಿ ಬರಲ್ಲ ಈ ಮಕ್ಕಳು ಸರಿ ಹೋಗದೆ ತಾಯಿ ಖುಷಿ ಆಗಲ್ಲ ಸೊ ಇನ್ನೂ ಏನಾರ ಆ ಮಿರೇಕಲ್ ಆಗೋದಿದ್ರೆ ಇಲ್ಲಾಗಲಿ ಅಂತ ನಾನು ಬೇಡ್ಕೋತೀನಿ ಆ್ಯಂಡ್ ನಂಗೆ ಭಾಳ ಆಯಿತು ಈಶ್ವರ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಷ್ಟು ಸಾಧ್ಯ ಆಗುತ್ತೋ ಇವ್ರ ಪರವಾಗಿ ನೀವು ಬೇಡ್ಕೊಳ್ಳಿ ಜೊತೆಗೆ ಅವ್ರ ಜ ಬೆನ್ನೆಲುಬಾಗಿ ಎಷ್ಟು ನಿಲ್ಬಹುದಲ್ಲ ಅಷ್ಟು ನಿಲ್ಲಿ ಯಾರ್ಯಾರು ಮಲ್ಪೆಗೆ ಬಂದರೆ ಮಲ್ಪೆ ಬೀಚ್ ಅಷ್ಟೇ ಅಲ್ಲ ಮಲ್ಪೆ ಅಂದಾಗ ಈಶ್ವರ್ ನೆನಪಾಗಬೇಕು ಬಿಕಾಸ್ ಆಫ್ ಆ ರೀತಿ ಬದುಕ್ತಿದ್ದಾರೆ ಆ ರೀತಿ ಬಾಳ್ತಿದ್ದಾರೆ ಆ ರೀತಿ ಸಹಾಯ ಮಾಡ್ತಿದ್ದಾರೆ ಆ್ಯಂಡ್ ನನ್ನ ದಾರಿದೀಪ ಎಪಿಸೋಡ್ನ ಬೆಸ್ಟ್ 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 ಎಪಿಸೋಡ್ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೀನಿ ಏಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ದಾರಿದೀಪವಾಗಿ ಕಾಣ್ತಾರೆ ಮನುಷ್ಯನ ನಮ್ಮ ಜೀವನದಲ್ಲಿ ಸೊ ನಿಮಗೆ ಈಶ್ವರವರ ಈ ಬದುಕನ್ನು ನೋಡಿದಾಗ ಸೊಸೈಟಿಗೆ ಹೇಗೆ ಎಲ್ಪ್ ಮಾಡಬೇಕು ಕಷ್ಟವನ್ನು ಹೇಗೆ ಸಹಿಸ್ಕೋಬೇಕು ಎಲ್ಲವೂ ಕೂಡ ನಿಮಗೆ ಈ ಬೆಳಕು ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ